ಹೇ ಗೈಸ್ ವಾಟ್ಸಪ್ ವೆಲ್ಕಮ್ ಟು ಅನ್ ಅಕಾಡೆಮಿ ನಾನು ಚಿದಾನಂದ್ ಇವತ್ತು ನಾವು ಒಂದು ಇಂಪಾರ್ಟೆಂಟ್ ವಿಚಾರದ ಬಗ್ಗೆ ಮಾತಾಡೋಣ ಓಕೆ ನಾ ಈ ವಿಡಿಯೋ ರೆಕಾರ್ಡ್ ಮಾಡೋಕ್ಕಿಂತ ಒಂದು ತಾಸಿನ ಮುಂಚೆ ಭಾರತದ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ಶ್ರೀ ನರೇಂದ್ರ ಮೋದಿಯವರು ಈ ಗ್ರಾಮ ಸ್ವರಾಜ್ ಅಂತಕ್ಕಂತಹ ಈ ಗ್ರಾಮ ಸ್ವರಾಜ್ ಅಂತಕ್ಕಂಥ ಒಂದು ಪೋರ್ಟಲ್ ಲಾಂಚ್ ಮಾಡಿದ್ದಾರೆ ಅದ್ರ ಜೊತೆ ಸ್ವಾಮಿತ್ವ ಯೋಜನೆ ಅಂತಕ್ಕಂಥ ಒಂದು ಯೋಜನೆಯನ್ನು ಕೂಡ ಲಾಂಚ್ ಮಾಡಿದ್ದಾರೆ ಯಾಕೆ ಅಂತಂದರೆ ಫಾರ್ ಫಾಸ್ಟರ್ ಡೆವಲಪ್ಮೆಂಟ್ ಆಫ್ ವಿಲೇಜಸ್ ಅತ್ಯಂತ ವೇಗವಾಗಿ ಅತ್ಯಂತ ತ್ವರಿತಗತಿಯಲ್ಲಿ ಹಳ್ಳಿಗಳನ್ನು ಗ್ರಾಮಗಳನ್ನು ಅಭಿವೃದ್ಧಿ ಮಾಡಬೇಕು ಅನ್ನೋ ಕಾರಣಕ್ಕಾಗಿ ಈ ಪೋರ್ಟಲ್ ಮತ್ತು ಈ ಯೋಜನೆಯನ್ನು ಲಾಂಚ್ ಮಾಡಲಾಗಿದೆ ಓಕೆ ನಿಮಗೆಲ್ಲರಿಗೂ ಗೊತ್ತಿರುವಂತೆ ಇವತ್ತು ಏಪ್ರಿಲ್ ಇಪ್ಪತ್ನಾಲ್ಕು ಏಪ್ರಿಲ್ ಇಪ್ಪತ್ನಾಲ್ಕು ಸ್ಪೆಷಲ್ ಅಂತಂದರೆ ನಿಮಗೆ ಗೊತ್ತಿರ್ತದೆ ಇವತ್ತು ಪಂಚಾಯತ್ ರಾಜ್ ದಿವಸ್ ಪಂಚಾಯತ್ ರಾಜ್ ಓಕೆ ನಿಮಗೆಲ್ಲ ಗೊತ್ತಿರ್ತದೆ ಈ ಬಗ್ಗೆ ಓಕೆ ಇದರ ಎಲ್ಲ ಪೂರ್ತಿ ಡಿಸ್ಕಸ್ ಮಾಡೋಣ ಮೊದಲು ಕರೆಂಟ್ ಅಫೇರ್ಸನ್ನು ನೋಡೋಣ ಏನೇನಿದೆ ಕ್ಲಿಯರ್ ಎಲ್ಲವನ್ನು ಕರೆಂಟ್ ಅಫೇರ್ಸ್ ನೋಡ್ತಾ 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 ಇದು ಏನೇನು ಅನ್ನೋದನ್ನು ವಿಚಾರ ಮಾಡೋಣ ಇಲ್ಲಿ ಸ್ವಾಮಿತ್ವ ಯೋಜನಾ ಅಂತಕ್ಕಂಥದ್ದು ಇದು ಮ್ಯಾಪ್ ಮಾಡ್ತದೆ ಏನಾರ ಡ್ರೋನ್ಗಳನ್ನು ಯೂಸ್ ಮಾಡ್ಕೊಂಡು ಮ್ಯಾಪ್ಗಳನ್ನ ಮಾಡ್ತದೆ ಯಾಕೆ ಅಂತಂದರೆ ನಮ್ಮ ಪ್ರಾಪರ್ಟಿಗಳನ್ನು ಏನು ಆಸ್ತಿ ಅದನೋ ಆಸ್ತಿಗಳನ್ನ ಸರಿಯಾಗಿ ಮ್ಯಾಪಿಂಗ್ ಮಾಡ್ತದೆ ಯಾಕಂತಂದರೆ ಕೆಲವೊಂದು ಆಸ್ತಿ ವಿವಾದ ಹಾಗೆ ಹೀಗೆ ಪ್ರಾಪರ್ಟಿ ವಿವಾದಗಳಿದ್ದಿರ್ತವೆ ಡಿಸ್ಪ್ಯೂಟ್ ಓವರ್ ಪ್ರಾಪರ್ಟೀಸ್ ಪ್ರಾಪರ್ಟಿ ವಿವಾದ ಇರ್ತದೆ ಅದೆಲ್ಲ ಕೊನೆಗಾಣಿಸ್ಬೇಕು ಅಂಥೇಳಿ ಈ ಡ್ರೋನ್ ಮ್ಯಾಪಿಂಗ್ ಮುಖಾಂತರ ಪ್ರಾಪರ್ಟಿಯನ್ನು ಕರೆಕ್ಟಾಗಿ ಇವ್ರ ಹೊಲ ಇಲ್ಲೇ ಬರ್ತದೆ ಇವ್ರ ಹೊಲ ಇಲ್ಲೇ ಬರ್ತದೆ ಇದೇ ರೀತಿ ಇರ್ತದೆ ಅಂಥೇಳಿ ಎಲ್ಲವನ್ನು ಕೂಡ ಒಂದು ಕಡೆ ಸ್ಟೋರ್ ಮಾಡಿಕೊಂಡು ಬಂದಿರಿ ಯಾರಿಗೂ ತೊಂದರೆ ಇರಲ್ಲ ಅದಕ್ಕಾಗಿ ಇನ್ನೊಂದು ಈ ಪೋರ್ಟಲ್ ಈ ಗ್ರಾಮ ಸ್ವರಾಜ್ ಪೋರ್ಟಲ್ ಅನ್ನತಕ್ಕಂಥದ್ದು ಏನಿದೆಯೋ ಹಳ್ಳಿ ಜನರಿಗೆ ಅತ್ಯಂತ ತ್ವರಿತಗತಿಯಲ್ಲಿ ಬ್ಯಾಂಕ್ನಿಂದ ಲೋನ್ಗಳನ್ನು ಒದಗಿಸ್ತದೆ ಇದೇನೇನು ವಿಚಾರ ಎಲ್ಲವನ್ನು ಕೂಡ ಕ್ಲಿಯರ್ ನೋಡೋಣ ಓಕೆ ಲೆಟ್ಸ್ ಮೂವ್ ನಿಮ್ಗೆ ಗೊತ್ತಿರುವಂತೆ ನಾನು ಅಕಾಡೆಮಿಯಲ್ಲಿ ಲೈವ್ ಕ್ಲಾಸ್ ಮಾಡ್ತೀನಿ ಇಲ್ಲಿ ನಿಮಗೆ ಕೋರ್ಸ್ ಬೇಕಾದರೆ ನೀವು ನನ್ನ ರೆಫರಲ್ ಕೋಡ್ ಬಳಸ್ಬೋದು ಚಿದು ಸರ್ ಲೈವ್ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಇರ್ತದೆ ಮತ್ತು ಮುಖ್ಯವಾಗಿ ಈಗೆಲ್ಲರೂ ಲಾಕ್ಡೌನ್ ಇರೋದ್ರಿಂದ ಮನೆಯಲ್ಲೇ ಇರ್ತೀರಿ ಈ ಟೈಮನ್ನು ಸರಿಯಾಗಿ ಸದುಪಯೋಗ ಮಾಡ್ಕೊಳ್ರಿ ಮಾಡಿಕೊಡ್ರಿ ಓಕೆ ನೋಡಿರಿ ಕೇಸ್ ಟೆಸ್ಟ್ ಪ್ರಿಲಿಮ್ಸ್ ಟೆಸ್ಟ್ ಸಿರೀಸ್ ಲಾಂಚ್ ಆಗಿದೆ ಎನ್ರೋಲ್ ಆಗಿರಿ ಅದಕ್ಕೆ ಆಮೇಲೆ ಇನ್ನೊಂದು ನಿಮ್ಗೆ ಮುಖ್ಯವಾದ ಅವಕಾಶ ಏಪ್ರಿಲ್ ಇಪ್ಪತ್ತಾರು ಕರ್ನಾಟಕ ಎಫ್ ಡಿ ಎಸ್ ಡೇ ಫ್ರೀ ಮಾಕ್ ಟೆಸ್ಟ್ ಚಾಂಪಿಯನ್ಶಿಪ್ ಇದೆ ಅದರ ಸಹ ಉಪಯೋಗ ಪೇಪರ್ ಒನ್ ಹತ್ತು ಗಂಟೆಗೆ ಪೇಪರ್ ಟು ಎರಡು ಮೂವತ್ತಕ್ಕೆ ಆಮೇಲೆ ಡಿಸ್ಕಷನ್ ಸಾಯಂಕಾಲ ಆರು ಗಂಟೆ ಮತ್ತು ಎಂಟು ಇರ್ತದೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಎನ್ರೋಲ್ ಆಗ್ತೀರಿ ಅದರ ಜೊತೆಗೆ ಟಾಪ್ ಟೆನ್ ಯಾರು ಬರ್ತಾರೋ ಅವ್ರಿಗೆ ವಿಶೇಷವಾದ ಗಿಫ್ಟ್ಗಳಿರ್ತದೆ ಓಕೆ ಸರ್ ಪ್ರೈಸ್ ಗಿಫ್ಟ್ ಇರ್ತದೆ ನಿಮಗೆ ಓದಲಿಕ್ಕಾಗಿ ನಮ್ಮ ಟೀಮ್ ಇಷ್ಟೇ ಎಲ್ಲ ಕಷ್ಟಪಡ್ತದೆ ಅದರ ಸದುಪಯೋಗವನ್ನು ನೀವು ಪಡ್ಕೊಡ್ರಿ ಇದು ಫ್ರೀ ಆಫ್ ಕಾಸ್ಟ್ ಇರ್ತದೆ ಇದಕ್ಕೆ ದುಡ್ಡಿಲ್ಲ ಓಕೆ ಆಮೇಲೆ ನಿಮ್ಗೆ ಗೊತ್ತಿರುತ್ತೆ ಅಕಾಡೆಮಿ ಭಾರತ ಅತ್ಯಂತ ದೊಡ್ಡ ಆನ್ಲೈನ್ ಕಲಿಕಾ ವೇದಿಕೆ ಇಲ್ಲಿ ಟಾಪ್ ಎಜುಕೇಟರ್ಸ್ ನಿಮಗೆ ಶಿಕ್ಷಣವನ್ನು ನೀಡ್ತಾರೆ ಪ್ರತಿಯೊಂದು ವಿಷಯದಲ್ಲಿ ನುರಿತ ತಜ್ಞರು ಆಮೇಲೆ ಕೆ ಎಸ್ ಟಾಪರ್ಸ್ ಯಾರು ಐ ಎ ಎಸ್ ಕೆ ಸಿ ಇಂಟ್ರೂ ಕೊಟ್ಟು ಬಂದಿದ್ದರು ಅವರೆಲ್ಲ ನಿಮಗೆ ಟೀಚ್ ಮಾಡ್ತಾರೆ ಟಾಪ್ ಎಜುಕೇಟರ್ಸ್ ಇದ್ದಾರೆ ಅವರಿಂದ ನೀವು ಮಾಹಿತಿಯನ್ನು ಪಡ್ಕೋಬೋದು ಆಮೇಲೆ ಇದು ನಮ್ಮ ಟೀಮ್ ಆಮೇಲೆ ಇನ್ನೊಂದು ವಿಚಾರ ಕೆ ಎಸ್ ಫಿಲಿಮ್ಸ್ ಟೆಸ್ಟ್ ಸೀರೀಸ್ ಪ್ರತಿ ರವಿವಾರ ಐದರಿಂದ ಏಳು ಗಂಟೆವರೆಗೆ ಪ್ರತಿ ರವಿವಾರ ರಿಪೀಟ್ ಪ್ರತಿ ರವಿವಾರ ಐದರಿಂದ ಏಳು ಗಂಟೆವರೆಗೆ ಇದು ಎವ್ರಿ ಸಂಡೇ ಇರ್ತದೆ ಇದರ ಸ್ವಲ್ಪವನ್ನು ಪಡ್ಕೊಳ್ರಿ ಮನೇಲಿ ಇದ್ರಿ ಆದಷ್ಟು ಈ ಸಮಯವನ್ನು ಸರಿಯಾಗಿ ಬಳಸ್ಕೊಳ್ರಿ ಈ ಎಕ್ಸಾಮ್ ಕೂಡ ಮುಂದೆ ಹೋಗ್ತಕ್ಕಂಥ ಚಾನ್ಸಸ್ ಇದೆ ಈ ಕೋವಿಡ್ ನೈನ್ಟೀನ್ ಕೊರೋನಾದಿಂದ ಇದೇ ಸಮಯನ ಸರಿಯಾಗಿ ಬೆಳೆಸಿಕೊಳ್ಳ್ರಿ ಓಕೆ ಆಮೇಲೆ ಪ್ರತಿದಿನ ಕೂಡ ನಾನು ಎವ್ರಿ ಡೇ ನನ್ನ ಸೆಷನ್ ಇಲ್ಲಿ ಇರ್ತದೆ ಅಕಾಡೆಮಿಯಲ್ಲಿ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಕುರ್ತಾದ ಕರೆಂಟ್ ಅಫೇರ್ಸ್ ಕುರ್ತಾದ ಕರ ಕರ್ನಾಟಕ ಕರೆಂಟ್ ಅಫೇರ್ಸ್ ಏನು ಡೈಲಿ ವಿಚಾರಗಳು ಬರ್ತೋ ಅದ್ರ ಬಗ್ಗೆ ನಾನು ಎಲ್ಲ ಡಿಸ್ಕಸ್ ಮಾಡಿರ್ತಕ್ಕಂಥ ಪ್ರಿವಿಯಸ್ ವಿಡಿಯೋಸ್ ಇವೆ ಅದರಲ್ಲಿ ಹೋಗಿದರೆ ನಿಮಗೆ ಎಲ್ಲ ಟೆಕ್ನಾಲಜಿ ರಿಲೇಟೆಡ್ ಆಮೇಲೆ ಎಕನಾಮಿಕ್ ಸರ್ವೆ ರಿಲೇಟೆಡ್ ಎಲ್ಲ ವೀಡಿಯೋಗಳು ಸಿಗ್ತವೆ ಅಲ್ಲಿ ನೀವು ವಾಚ್ ಮಾಡ್ಬೋದು ಆಮೇಲೆ ನಮ್ಮ ಟೀಮ್ ಎಲ್ಲ ವಿಷಯದ ಕುರಿತಾಗಿ ಸಪ್ರೇಟಾಗಿ ಪ್ಲೇ ಲಿಸ್ಟನ್ನು ಮಾಡಿದ್ದಾರೆ ಅದು ವಿಷಯವಾರ ಆಗಿರ್ಬೋದು ಆಮೇಲೆ ಎಕ್ಸಾಮ್ ರಿಲೇಟೆಡ್ ಕ್ವಶನ್ ಪೇಪರ್ ಆಗಿರ್ಬೋದು ಎಲ್ಲವನ್ನು ಸರಿಯಾಗಿ ಒಂದು ಪ್ಲೇ ಲಿಸ್ಟ್ ಮಾಡಿದ್ದಾರೆ ಅಲ್ಲಿ ಹೋಗಿ ಕೂಡ ನೀವು ಅದರ ಮಾಹಿತಿಯನ್ನು ಪಡ್ಕೋಬೋದು ಕೆ ಎಸ್ ಫ್ಲೇಮ್ಸ್ ಎಕ್ಸಾಮ್ಗೆ ಏನೇ ಎರಡು ಸಾವಿರದ ಇಪ್ಪತ್ತಕ್ಕೆ ಏನು ಎಕ್ಸಾಮ್ ಇದೆ ನೋಟಿಫಿಕೇಷನ್ ಆಗಿತ್ತು ಅದರದ್ದು ಎಲ್ಲ ಒಂದು ಟೆಸ್ಟ್ ಸಿರೀಸ್ಗಳು ಇವೆ ಅದರ ಸದುಪಯೋಗ ಪಡ್ಕೊಳ್ರಿ ಓಕೆ ಎಸ್ ಇನ್ನು ನೀವು ಇದನ್ನೆಲ್ಲ ಪಡ್ಕೋಬೇಕಾದ್ರೆ ಅಕಾಡೆಮಿ ಲರ್ನಿಂಗ್ ಆ್ಯಪ್ ಅಂತ ಹೇಳಿ ಸಿಗ್ತದೆ ಪ್ಲೇ ಸ್ಟೋರಿಗೆ ಹೋಗಿ ಅದನ್ನು ಡೌನ್ಲೋಡ್ ಮಾಡಿಕೊಂಡ್ರೆ ನಿಮಗೆಲ್ಲ ಏನೇನು ಬೇಕೋ ಎಲ್ಲ ಮಾಹಿತಿಯಲ್ಲಿದೆ ನೀವು ಅದನ್ನು ಪಡ್ಕೋಬೋದು ಆಮೇಲೆ ನೆಕ್ಸ್ಟ್ ಸಬ್ಸ್ಕ್ರಿಪ್ಷನ್ ಬೇಕಾದರೆ ಒನ್ ಮಂತ್ ತ್ರೀ ಮಂತ್ ಸಿಕ್ಸ್ ಮಂತ್ ಟ್ವೆಲ್ ಮಂತ್ ಟ್ವೆಂಟಿ ಫೋರ್ ಮಂತ್ ಇದೆ ನೋಡಿ ನಾನು ಪಡ್ಕೊಳ್ರಿ ಆಮೇಲೆ ಇಲ್ಲಿ ಎಲ್ಲ ಕೋರ್ಸ್ಗಳ ಮೇಲೆ ನಿಮಗೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಬೇಕಾದರೆ ಎಲ್ಲ ಕೋರ್ಸ್ಗಳ ಮೇಲೆ ನಿಮಗೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಬೇಕಾದರೆ ನನ್ನ ಒಂದು ರೆಫ್ರಲ್ ಕೋಡ್ ಚಿದು ಸರ್ ಲೈವನ್ನು ನೀವು ಬಳಸ್ಕೊಳ್ಬೋದು ಬಳಸಿಕೊಳ್ಳಿ ಓಕೆ ಆಮೇಲೆ ನೀವು ನನ್ನ ನನ್ನ ಟೆಲಿಗ್ರಾಮ್ ಚಾನಲಲ್ಲಿ ಕೂಡ ಜಾಯಿನ್ ಆಗ್ಬೋದು ಅಲ್ಲಿ ನಿಮಗೆ ಕರೆಂಟ್ ಅಫೇರ್ಸ್ ಕೊಡ್ತಾ ಇದ್ದ ಎಲ್ಲ ಮಾಹಿತಿಗಳನ್ನು ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ ಓಕೆ ಲೆಟ್ಸ್ ಸ್ಟಾರ್ಟ್ ನೋಡಿರಿ ಈಗ ನಾನು ತೊಗೊಂಡಿರ್ತಕ್ಕಂಥ ವಿಚಾರ ಈ ಈ ಗ್ರಾಮ್ ಸ್ವರಾಜ್ ಆಮೇಲೆ ಸ್ವಾಮಿತ್ವ ಯೋಜನೆ ಇವೆಲ್ಲ ಯಾವುದಕ್ಕೆ ರಿಲೇಟ್ ಆಗಿದೆ ಅಂದರೆ ಪೊಲಿಟಿ ಕೂಡ ರಿಲೇಟ್ ಆಗ್ತದೆ ರೂರಲ್ ಡೆವಲಪ್ಮೆಂಟ್ ಕೂಡ ರಿಲೇಟ್ ಆಗ್ತದೆ ಓಕೆ ಎರಡರಲ್ಲಿ ವಿಚಾರ ಬರ್ತದೆ ನಿಮಗೆ ಕೆ ಪರೀಕ್ಷೆಗೆ ಆಮೇಲೆ ಎಫ್ ಡಿ ಎ ಪರೀಕ್ಷೆಗೆ ಆಮೇಲೆ ಎಸ್ ಡಿ ಎ ಆಮೇಲೆ ಪಿ ಡಿ ಆಮೇಲೆ ಪಿ ಎಸ್ ಐ ಪಿ ಸಿ ಹೀಗೆ ಎಲ್ಲ ಪರೀಕ್ಷೆಗಳಿಗೆ ಈ ಒಂದು ಮ್ಯಾಟ್ರ್ ಬಹಳ ಬಹಳ ಇಂಪಾರ್ಟೆಂಟ್ ಆಗ್ತದೆ ಪೊಲಿಟಿ ಆ್ಯಂಡ್ ರೂರಲ್ ಡೆವಲಪ್ಮೆಂಟ್ ರಿಲೇಟೆಡ್ ಇದು ನಿಮಗೆ ಎಸ್ ಫ್ಲೀಮ್ಸ್ಗೂ ಬರ್ತದೆ ಮೇನ್ಸ್ಗೂ ಬರ್ತದೆ ಎಫ್ ಡಿ ಎಸ್ ಡಿ ಪಿ ಏನು ಕರ್ನಾಟಕದಲ್ಲಿ ಇರತಂಥ ಎಕ್ಸಾಂಬಲ್ ಎಲ್ಲ ಎಕ್ಸಾಮ್ಗಳಿಗೆ ಈ ಕುರಿತಾದ ಮಾಹಿತಿಗಳು ಬರ್ತದೆ ಈ ಸೆಷನ್ ವೆರಿ ವೆರಿ ಇಂಪಾರ್ಟೆಂಟ್ ಎಲ್ಲೂ ಸ್ಕಿಪ್ ಮಾಡಿದೆ ಸ್ವಲ್ಪ ಲೆಂತ್ ಆಗ್ತದೆ ವೀಡಿಯೋ ಎಲ್ಲೂ ಸ್ಕಿಪ್ ಮಾಡಿದೆ ಸರಿಯಾಗಿ ಕೇಳ್ಕೊಳ್ತಾ ಹೋಗಿ ಓಕೆ ಸರಿಯಾಗಿ ಕೇಳ್ಕೊಳ್ತಾ ಹೋಗಿ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಷನ್ ಹಾಕಿ ನಾನು ಆಮೇಲೆ ಅದಕ್ಕೆ ರಿಪ್ಲೈಯನ್ನು ಕೊಡ್ತೇನೆ ನಿಮಗೆ ಓಕೆ ಇಲ್ಲಿ ಪಿ ಎಮ್ ನರೇಂದ್ರ ಮೋದಿ ಲಾಂಚಸ್ ಈ ಗ್ರಾಮ ಸ್ವರಾಜ್ ಈ ಗ್ರಾಮ್ ಸ್ವರಾಜ್ ಸ್ವಾಮಿತ್ವ ಯೋಜನಾ ಫಾರ್ ಫಾಸ್ಟರ್ ಡೆವಲಪ್ಮೆಂಟ್ ಆಫ್ ವಿಲೇಜಸ್ ಅತ್ಯಂತ ತ್ವರಿತಗತಿಯಲ್ಲಿ ಹಳ್ಳಿಗಳನ್ನು ಅಭಿವೃದ್ಧಿ ಮಾಡಬೇಕು ಅನ್ನುವ ಕಾರಣಕ್ಕಾಗಿ ಪ್ರಧಾನಮಂತ್ರಿಗಳು ಈ ಗ್ರಾಮ ಸ್ವರಾಜ್ ಮತ್ತು ಸ್ವಾಮಿತ್ವ ಯೋಜನೆಯನ್ನು ಯಾವಾಗಂತಂದರೆ ಏಪ್ರಿಲ್ ಇಪ್ಪತ್ನಾಲ್ಕು ಏಪ್ರಿಲ್ ಇಪ್ಪತ್ನಾಲ್ಕು ಎರಡು ಸಾವಿರದ ಇಪ್ಪತ್ತರಂದು ಲಾಂಚ್ ಮಾಡಿದರು ಓಕೆ ಈಗ ಅಲ್ಲಿ ಹೇಳಿದ್ದೀನಿ ಸ್ವಾಮಿತ್ವ ಯೋಜನೆ ಅನ್ನೋದು ಯಾಕಂತಂದರೆ ಮ್ಯಾಪಿ ಮಾಡಿ ಡ್ರೋನ್ಗಳನ್ನು ಯೂಸ್ ಮಾಡಿ ಆ ಪ್ರಾಪರ್ಟಿ ಏನು ಒಂದು ಆಸ್ತಿಯ ಒಂದು ವಿವಾದಗಳೇನಿರ್ತವೋ ಅವುಗಳನ್ನೆಲ್ಲ ಹೊಡೆದು ಓಡಿಸ್ಬೇಕು ಅಂಥೇಳಿ ಮತ್ತು ಇನ್ನೊಂದು ಈ ಇ ಪೋರ್ಟಲ್ ಅಂತಕ್ಕಂಥದ್ದು ಜನರಿಗೆ ಅತ್ಯಂತ ತ್ವರಿತಗತಿಯಲ್ಲಿ ಏನು ಮಾಡುತ್ತದೆ ಬ್ಯಾಂಕ್ಗಳಿಂದ ಲೋನನ್ನು ಕೊಡಿಸ್ತದೆ ಇದು ಮುಖ್ಯ ವಿಚಾರ ಸ್ವಾಮಿತ್ವ ಯೋಜನೆ ಏನು ಈ ಡ್ರೋನ್ ಮುಖಾಂತರ ಮ್ಯಾಪಿಂಗ್ ಮಾಡುವುದು ಯಾಕಂದರೆ ರೆಡ್ಯೂಸಿಂಗ್ ಡಿಸ್ಪ್ಯೂಟ್ಸ್ ಓವರ್ ಪ್ರಾಪರ್ಟಿ ಅಂದರೆ ಆಸ್ತಿ ವಿವಾದ ಏನಿರ್ತವೆ ಆಸ್ತಿ ವಿವಾದಗಳೇನಿರ್ತೋ ಅವುಗಳನ್ನ ಕಡಿಮೆ ಮಾಡೋದು ಆಮೇಲೆ ಇದು ಈ ಪೋರ್ಟಲ್ ಯಾವ್ದು ಆಗ್ತದೆ ಅಂದರೆ ಈಗ ಏನಾದರೂ ಕೆಲಸ ಮಾಡಬೇಕಾದ್ರೆ ಲೋನ್ ಬೇಕಾಗಿರ್ತದೆ ಆ ಲೋನನ್ನು ಲೋನನ್ನು ಅತ್ಯಂತ ಫಾಸ್ಟಾಗಿ ಆ್ಯಕ್ಸಸ್ ಮಾಡ್ತದೆ ಓಕೆ ಏನು ಮುಖ್ಯವಾಗಿ ಇಲ್ಲಿ ಓವರ್ ಏನು ನೋಡೋದಾಯಿತು ಅಂದರೆ ಡಿಪಾರ್ಟ್ಮೆಂಟ್ ಯಾರು ಅಂತಂದರೆ ಮಿನಿಸ್ಟ್ರಿ ಆಫ್ ಪಂಚಾಯತ್ ರಾಜ್ ಆಬ್ವಿಯಸ್ಲಿ ನಿಮ್ಗೆ ಗೊತ್ತಿರ್ತದೆ ಆಮೇಲೆ ನೇಮ್ ಏನು ಅಂತಾರೆ ಈ ಗ್ರಾಮ ಸ್ವರಾಜ್ ಫೋಕಸ್ ಆನ್ ದಿಸ್ ಏನು ಇ ಗ್ರಾಮ ಸ್ವರಾಜ್ ಲಾಂಚ್ ಮಾಡಿದರು ಪಿ ಎಮ್ ನರೇಂದ್ರ ಮೋದಿ ಯಾರು ಲಾಂಚ್ ಮಾಡಿ ಈ ಗ್ರಾಮ ಸ್ವರಾಜನ್ನು ಯಾರು ಲಾಂಚ್ ಮಾಡಿರು ಅಂತೇಳಿ ಪ್ರಶ್ನೆ ಬರ್ಬೋದು ಆಮೇಲೆ ಯಾವ ಇಲಾಖೆದವರು ಲಾಂಚ್ ಮಾಡಿರು ಅಂತೇಳಿ ಪ್ರಶ್ನೆ ಬರ್ಬೋದು ಅದಕ್ಕಾಗಿ ಬಿ ಫೋಕಸ್ಡ್ ಆಮೇಲೆ ಲಾಂಚಿಂಗ್ ಡೇಟ್ ಟ್ವೆಂಟಿ ಫೋರ್ತ್ ಏಪ್ರಿಲ್ ಟು ತೌಸಂಡ್ ಟ್ವೆಂಟಿ ಇವತ್ತೇ ಯಾಕೆ ಅಂತಂದರೆ ಇವತ್ತು ಪಂಚಾಯತ್ ರಾಜ್ ದಿವಸ್ ಪಂಚಾಯತ್ ರಾಜ್ ದಿವಸ್ ಇವತ್ತು ಓಕೆ ಅದಕ್ಕಾಗಿ ಆಮೇಲೆ ಮೋಟೋ ಇರ್ತದೆ ವಿಧೇಯ ಏನು ಉದೇಯ ವಾಕ್ಯ ಸಿಂಪ್ಲಿಫೈಡ್ ವರ್ಕ್ ಬೇಸ್ಡ್ ಅಕೌಂಟಿಂಗ್ ಅಪ್ಲಿಕೇಶನ್ಸ್ ಫಾರ್ ಪಂಚಾಯತ್ ರಾಜ್ ಅಂದರೆ ಪಂಚಾಯತ್ ರಾಜ್ ಕೆಲಸಗಳನ್ನು ಸರಳೀಕೃತಗೊಳಿಸುವುದು ಸಿಂಪಲ್ ಆಗಿ ಅರ್ಥ ಮಾಡಿಕೊಡ್ರಿ ಪಂಚಾಯತ್ ರಾಜ್ ಕೆಲಸಗಳನ್ನು ಸರಳೀಕೃತಗೊಳಿಸುವುದು ಸರಳೀಕೃತಗೊಳಿಸುವಲ್ಲಿ ಸಹಾಯಕವಾಗಬಹುದು ಅಂದರ್ಥ ಅದರ ಧ್ಯೇಯ ಓಕೆ ಆಮೇಲೆ ಜಿ ಪಿ ಅಂದರೆ ಜಸ್ಟ್ ಗ್ರಾಮ ಪಂಚಾಯತ್ ಅಂತ ನಿಮ್ಗೆ ಆಫೀಸಿಗೆ ಗೊತ್ತಿರ್ತದೆ ಇಲ್ಲಿ ನೋಡಿ ಈ ಗ್ರಾಮ ಸ್ವರಾಜ್ ಸಿಂಪ್ಲಿಫೈಡ್ ವರ್ಕ್ ಬೇಸ್ಡ್ ಅಕೌಂಟಿಂಗ್ ಅಪ್ಲಿಕೇಶನ್ ಫಾರ್ ಪಂಚಾಯತ್ ರಾಜ್ ಅಂದರೆ ಪಂಚಾಯತ್ ರಾಜ್ ಕೆಲಸವನ್ನು ಅತ್ಯಂತ ಸರಳೀಕೃತ ಮಾಡುವುದು ಓಕೆ ಆಮೇಲೆ ನೆಕ್ಸ್ಟ್ ನಿಮ್ಗೆ ಗೊತ್ತಿರ್ತದೆ ನರೇಂದ್ರ ಮೋದಿಯವರು ಲಾಂಚ್ ಮಾಡಿದ್ದು ಟ್ವೆಂಟಿ ಫೋರ್ತ್ ಏಪ್ರಿಲ್ ಟೂ ತೌಸಂಡ್ ಟ್ವೆಂಟಿ ಓಕೆ ನೆಕ್ಸ್ಟ್ ಇಲ್ಲಿ ಕ್ವಿಕ್ ಇವನ್ ನೋಡೋದಾಯಿತು ಅಂತಂದರೆ ಈ ಗ್ರಾಮ ಸ್ವರಾಜ್ ಯಾರು ಪಂಚಾಯತ್ ರಾಜ್ ಇಲಾಖೆ ಬಿಡುಗಡೆ ಮಾಡಿದ್ದು ಟು ಸ್ಟ್ರೆಂಥನ್ ಇ ಗವರ್ನೆನ್ಸ್ ಇನ್ ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್ ಅಕ್ರಾಸ್ ದಿ ಕಂಟ್ರಿ ಅಂದರೆ ಇಡೀ ಭಾರತದಾದ್ಯಂತ ಏನು ಪಂಚಾಯತ್ ರಾಜ್ ಸಂಸ್ಥೆಗಳದೋ ಅವುಗಳೆಲ್ಲವನ್ನು ಶಕ್ತಿ ತುಂಬುದು ಅವುಗಳೆಲ್ಲ ಅವುಗಳಿಗೆ ಶಕ್ತಿ ತುಂಬುದು ಅವುಗಳನ್ನ ದೃಢ ಮಾಡುವುದು ಆಮೇಲೆ ಇದರ ಜೊತೆಗೆ ಮಿನಿಸ್ಟ್ರಿ ಆಫ್ ಪಂಚಾಯತ್ ರಾಜ್ ಹ್ಯಾಸ್ ಲಾಂಚ್ ಈ ಗ್ರಾಮ ಸ್ವರಾಜ್ ಯೂಸ್ ಫ್ರೆಂಡ್ಲಿ ವೆಬ್ ಪೋರ್ಟಲ್ ಅಂದರೆ ವೆಬ್ ಪೋರ್ಟಲ್ ವೆಬ್ಸೈಟ್ ಇರ್ತಿಲ್ಲ ವೆಬ್ಸೈಟ್ ಅಂದರೆ ಈ ಗ್ರಾಮ ಸ್ವರಾಜ್ ಏಮ್ಸ್ ಟು ಬ್ರಿಂಗ್ ಬೆಟರ್ ಟ್ರಾನ್ಸ್ಪರೆನ್ಸಿ ಇನ್ ಡಿಸೆಂಟ್ರಲೈಝ್ ಪ್ಲ್ಯಾನಿಂಗ್ ಅಂದರೆ ಮುಖ್ಯವಾಗಿ ಪಾರದರ್ಶಕತೆಯನ್ನು ತರಬೇಕು ಪಾರದರ್ಶಕತೆ ಮತ್ತು ಡಿಸೆಂಟ್ರಲೈಝೇಷನ್ ಅಂದರೆ ವಿಕೇಂದ್ರೀಕರಣ ಯೋಜನೆಗಳಲ್ಲಿ ವಿಕೇಂದ್ರೀಕರಣ ಅಂದರೆ ಎಲ್ಲ ಒಂದು ಕಡೆ ಕೇಂದ್ರೀಕರಣ ಆಯಿತು ಅಂದರೆ ಅಲ್ಲಿ ಕೆಲಸ ಮಾಡೋಕ್ಕೆ ಸ್ವಲ್ಪ ಅಡೆತಡೆ ಉಂಟಾಗ್ತದೆ ಅದಕ್ಕಾಗಿ ಇಲ್ಲಿ ಟ್ರಾನ್ಸ್ಪರೆನ್ಸಿ ಇರಬೇಕು ಪ್ಲಸ್ ವಿಕೇಂದ್ರೀಕರಣ ಅಂದರೆ ಡಿಸೆಂಟ್ರೈಜೇಷನ್ ಇತ್ತು ಅಂದರೆ ಸೆಪ್ರೇಟ್ ಕೆಲಸನ ಅವ್ರವ್ರೇ ಮಾಡಬೇಕು ಅಂತಂದ್ರೆ ಕೆಲಸ ಆಗ್ತದೆ ಇದೆಲ್ಲ ಕೆಲಸ ಒಂದೊಂದು ಒಬ್ಬರು ಕಡೆಯೇ ಬಿತ್ತು ಅಂತಂದರೆ ಕೆಲಸ ಅಲ್ಲ ಅದಕ್ಕಾಗಿ ಟ್ರಾನ್ಸ್ಪರೆನ್ಸಿ ಮೇಂಟೈನ್ ಮಾಡಬೇಕು ಡಿಸೆಂಟ್ರಲೈಸೇಷನ್ ಆಗಬೇಕು ಆಮೇಲೆ ಪ್ರೋಗ್ರೆಸ್ ರಿಪೋರ್ಟಿಂಗ್ ಆ್ಯಂಡ್ ವರ್ಕ್ ಬೇಸ್ಡ್ ಅಕೌಂಟಿಂಗ್ ಇದ್ರ ಕುರಿತಾಗಿ ಏನು ಹೇಳ್ತದೆ ಅಂತಂದರೆ ಇಲ್ಲಿ ನೋಡಿ ಇದು ಫೈನಾನ್ಸ್ ಆ್ಯಂಡ್ ಅಕೌಂಟಿಂಗ್ ಬಗ್ಗೆ ನಾವು ಮಾಹಿತಿಯನ್ನು ತೊಗೋಬೋದು ಜಿಯೋ ಟ್ಯಾಂಕಿಂಗ್ ಬಗ್ಗೆ ಪ್ರೋಗ್ರೆಸ್ ರಿಪೋರ್ಟಿಂಗ್ ಮಾಹಿತಿ ಇರ್ತದೆ ಆಮೇಲೆ ಗ್ರಾಮ ಪಂಚಾಯತ್ ಪ್ರೊಫೈಲಿಂಗ್ ಏನೇನು ಮಾಹಿತಿ ಇರ್ತದೆ ಏನೇನು ಪ್ರೊಫೈಲ್ ಲಿಂಕ್ ಇರ್ತದೆ ನೋಡೋಣ ಆಮೇಲೆ ಆ್ಯಕ್ಷನ್ ಏನೇನು ಇರ್ತವೆ ಆಮೇಲೆ ಆಕ್ಟಿವಿಟಿ ಔಟ್ಪುಟ್ ಏನು ಔಟ್ಪುಟ್ ಎಷ್ಟೆಲ್ಲ ಮಾಡೋದಕ್ಕೆ ಏನು ಔಟ್ಪುಟ್ ಬಂತು ಇವೆಲ್ಲ ಮಾಹಿತಿನ ಈ ಪೋರ್ಟಲ್ ಹೊಂದಿರ್ತದೆ ಅಲ್ಲಿ ನೆಕ್ಸ್ಟ್ ಈ ಪೋರ್ಟಲ್ನ ಮಾಡ್ಯೂಲ್ ಹೈಲೈಟ್ಸ್ ಏನು ಫಸ್ಟ್ ಒನ್ ಪಂಚಾಯತ್ ಪ್ರೊಫೈಲ್ ಈ ಪಂಚಾಯತ್ ಪ್ರೊಫೈಲ್ನಲ್ಲಿ ಮೇಂಟೆನ್ಸ್ ಪಂಚಾಯತ್ ಪಂಚಾಯತಿಯನ್ನು ನಿರ್ವಹಿಸೋದಾಗಿರ್ಬೋದು ಆಮೇಲೆ ಇಲೆಕ್ಷನ್ಸ್ ಡೀಟೇಲ್ ಆಗಿರ್ಬೋದು ಚುನಾವಣಾ ಮಾಹಿತಿಗಳಾಗಿರ್ಬೋದು ಆಮೇಲೆ ಯಾರ್ಯಾರು ಎಲೆಕ್ಟೆಡ್ ಮೆಂಬರ್ಸ್ ಆಗಿರ್ತಾರೋ ಯಾರು ಈ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ಆಮೇಲೆ ಸಮಿತಿಗಳು ಏನಿರ್ತೋ ಅವುಗಳೆಲ್ಲವುಗಳ ಬಗ್ಗೆ ಮಾಹಿತಿ ಇದು ಪಂಚಾಯತ್ ಪ್ರೊಫೈಲೊಳಗಿರ್ತದೆ ಪಂಚಾಯತ್ ಏನಿರ್ತದೆ ಒಂದು ಪಂಚಾಯಿತಿಯ ನಿರ್ವಹಣೆ ಆಮೇಲೆ ಇಲೆಕ್ಷನ್ ಚುನಾವಣಾ ಮಾಹಿತಿ ಆಮೇಲೆ ಯಾರು ಸದಸ್ಯರು ಅಧ್ಯಕ್ಷರು ಆಮೇಲೆ ಉಪಾಧ್ಯಕ್ಷರು ಕಮಿಟಿ ಓಕೆ ಇದೆಲ್ಲದರ ಬಗ್ಗೆ ಮಾಹಿತಿ ಆಮೇಲೆ ನೆಕ್ಸ್ಟ್ ಏನಾದರು ಪ್ಲ್ಯಾನಿಂಗ್ ಯೋಜನೆ ಏನು ಯೋಜನೆ ಮಾಡಬೇಕು ಕರೆಕ್ಟಾಗಿ ಆ್ಯಕ್ಷನ್ ಪ್ಲ್ಯಾನ್ ಯಾವ ರೀತಿ ಆಗ್ತಾಯಿದೆ ಈಗ ನಾವು ಒಂದು ಏರಿಯಾವನ್ನು ಸರಿಯಾಗಿ ನಿರ್ವಹಣೆ ಮಾಡಬೇಕಂದ್ರೆ ಅಲ್ಲಿ ಆ್ಯಕ್ಷನ್ ಪ್ಲ್ಯಾನ್ ಏನಿರಬೇಕು ಆ ಪ್ಲ್ಯಾನನ್ನು ಹಾಕುವುದು ಆಮೇಲೆ ನೆಕ್ಸ್ಟು ಪ್ರೋಗ್ರೆಸ್ ರಿಪೋರ್ಟಿಂಗ್ ಇಲ್ಲಿ ಪ್ಲ್ಯಾನ್ ಹಾಕ್ತೀವಿ ಇಲ್ಲಿ ಪ್ಲ್ಯಾನ್ ಹಾಕಿದ ಮೇಲೆ ಅದನ್ನ ಅಷ್ಟು ಪ್ಲ್ಯಾನ್ ಹಾಕಿಬಿಟ್ಟು ಬಿಡೋದಲ್ಲ ಅದು ಪ್ರೋಗ್ರೆಸ್ ಆಗ್ತಾ ಇದೆಯಾ ಹೋಗ್ತಾ ಇದೆ ಇಂಪ್ಲಿಮೆಂಟೇಷನ್ ಸರಿಯಾಗಿ ಆಗ್ತಾಯಿದೆ ಅಂತಕ್ಕಂಥದ್ದನ್ನು ನೋಡಬೇಕು ರೆಕಾರ್ಡ್ ಮಾಡ್ಕೋಬೇಕು ಫಿಸಿಕಲಿ ಫೈನಾನ್ಸಿಯಲಿ ಏನು ಮ್ಯಾಟ್ರ್ ಇರ್ತಾವೋ ಅವೆಲ್ಲದ ಕುಡ್ದೆ ಸರಿಯಾಗಿ ರೆಕಾರ್ಡ್ ಇರಬೇಕು ಯಾಕಂದರೆ ರೆಕಾರ್ಡ್ ಇರಲಿಲ್ಲ ಟ್ರಾನ್ಸ್ಪರೆನ್ಸಿ ಇರಲಿಲ್ಲ ಅಂತಂದರೆ ಅಲ್ಲಿ ಮಿಸ್ ಯೂಸ್ ಆಗ್ತಕ್ಕಂಥ ಚಾನ್ಸ್ ಇರ್ತದೆ ಅದಕ್ಕಾಗಿ ಆಮೇಲೆ ನೆಕ್ಸ್ಟು ಮುಖ್ಯವಾಗಿ ಅಕೌಂಟಿಂಗ್ ಓಕೆ ವರ್ಕ್ ಏನಾಗ್ತಿತ್ತು ಅದಕ್ಕೆ ಸರಿಯಾಗಿ ಅಕೌಂಟಿಂಗ್ ಮಾಡಬೇಕು ಇಲ್ಲಿ ರಿಪೋರ್ಟ್ ನೋಡಿ ರಿಪೋರ್ಟ್ ಮಾಡಬೇಕು ಎಲ್ಲನ ಇಲ್ಲಿ ಅಪ್ಲೋಡ್ ಮಾಡಬೇಕು ಯಾವ ಯಾವ ರೀತಿ ಇರ್ತದೆ ಏನೇನು ಇರ್ತದೆ ಜನಗಂತೆ ವಿಚಾರ ಆಯಿತು ಎಲ್ಲವನ್ನು ಈ ರೀತಿ ಒಟ್ಟು ಟೋಟಲ್ ಎಲ್ಲ ಜನರಿಗೆ ಈ ಮಾಹಿತಿ ಆ್ಯಕ್ಸಸ್ ಆಗಬೇಕು ಈಸಿಯಾಗಿ ಸಿಗಬೇಕು ಅನ್ನೋ ಕಾರಣಕ್ಕೆ ಇದನ್ನು ಮಾಡಿದ್ದು ಆಮೇಲೆ ಇನ್ನು ಫೀಚರ್ಸ್ ಏನಿದೆ ಹೇಳಿದೆ ನಾನು ಪಂಚಾಯತ್ ಪ್ರೊಫೈಲ್ ಪ್ಲ್ಯಾನಿಂಗ್ ಆಮೇಲೆ ಪ್ರೋಗ್ರೆಸ್ ರಿಪೋರ್ಟಿಂಗ್ ಅಕೌಂಟಿಂಗ್ ಅಸೆಟ್ ಡೈರೆಕ್ಟರ್ ಅಂದರೆ ಎಲ್ಲ ಆಸ್ತಿಗಳೇನಿರ್ತವೆ ಅವುಗಳನ್ನೆಲ್ಲ ಒಂದು ಕಡೆ ಕ್ರೋಢೀಕರಣ ಮಾಡ್ರು ಓಕೆ ಇಲ್ಲಿ ಈ ಫೀಚರ್ ಏನೇನು ಹೊಂದಿದೆ ಅಂತಂದರೆ ಬೈ ವಿಸಿಟಿಂಗ್ ಗ್ರಾಮ ಸ್ವರಾಜ್ಯ ಪೋರ್ಟಲ್ ಕ್ಯಾಂಡಿಡೇಟ್ ಕ್ಯಾನ್ ಆ್ಯಕ್ಸಸ್ ಕ್ಯಾನ್ ಆ್ಯಕ್ಸಸ್ ಆಲ್ ಡೀಟೇಲ್ಸ್ ಆಫ್ ಇಂಡಿಯನ್ ಪಂಚಾಯತ್ ರಿಪೋರ್ಟ್ ಇಂಡಿಯನ್ ಪಂಚಾಯತ್ ಭಾರತದ ಪಂಚಾಯಿತಿ ವರದಿ ಏನಿತ್ತು ಆ ಭಾರತದ ಪಂಚಾಯಿತಿ ವರದಿಯನ್ನು ಪಡೆದುಕೊಳ್ಬೋದು ನೀವೆಲ್ಲರಿ ಈ ಗ್ರಾಮ ಸ್ವರಾಜ್ ಪೋರ್ಟಲ್ಗೆ ಹೋದ್ರೆ ಅಂತಂದರೆ ಇಡೀ ಭಾರತದ ಏನು ಪಂಚಾಯತ್ ವರದಿ ಇತ್ತು ಆ ಪಂಚಾಯತ್ ವರದಿಯನ್ನು ಈಸಿಯಾಗಿ ನೀವು ನೋಡ್ಬೋದು ಅಲ್ಲಿ ಮಾಹಿತಿಯನ್ನು ಓದಬಹುದು ಓಕೆ ಇಲ್ಲಿ ಪೋರ್ಟಲ್ ಕೂಡ ಇದೆ ಆ್ಯಪ್ ಕೂಡ ಇದೆ ಒಂದು ಆ್ಯಪ್ ಕೂಡ ಇದೆ ಆ ಆ್ಯಪ್ ಬಗ್ಗೆ ಮುಂದೆ ಹೇಳ್ತೀನಿ ಈ ಪೋರ್ಟಲ್ ಬಗ್ಗೆ ಮಾತಾಡೋಣ ಆಮೇಲೆ ಈ ಪೋರ್ಟಲ್ ಏನು ಮಾಡ್ತದೆ ಸಿಂಪ್ಲಿ ಮಾಡ್ತದೆ ಏನು ಅಕೌಂಟಿಂಗ್ ಆ್ಯಂಡ್ ರಿಪೋರ್ಟಿಂಗ್ ಸಿಸ್ಟಮ್ ಏನು ಅಕೌಂಟೇಬಲ್ ಏನಿದೆನೋ ಆ ಅಕೌಂಟೇಬಲ್ ಮಾಹಿತಿಯನ್ನು ಆಮೇಲೆ ಏನು ಟೋಟಲ್ ಇಡೀ ಭಾರತದಂತ ಏನು ಮಾಹಿತಿ ಆ ಮಾಹಿತಿ ಬಗ್ಗೆ ಎಲ್ಲ ಮಾಹಿತಿ ಮಾಹಿತಿಗಳ ಕುರಿತಾದ ವ್ಯವಸ್ಥೆಗಳ ಕುರಿತಾದ ಮಾಹಿತಿಯನ್ನು ನಮಗೆ ನೀಡ್ತದೆ ಆಮೇಲೆ ದ ಮೇನ್ ರೀಸನ್ ಇಸ್ ಟು ಲಾಂಚ್ ಏನು ಅಂದರೆ ಯಾಕೆ ಲಾಂಚ್ ಮಾಡಿದೆ ಅಂದರೆ ಸ್ಮೂತ್ ದಿ ಇಂಪ್ಲಿಮೆಂಟೇಷನ್ ಆಫ್ ಆಲ್ ಪ್ಲ್ಯಾನ್ಸ್ ಆ್ಯಂಡ್ ಸ್ಟ್ರೆಂತ್ ದಿ ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್ ಸಿಂಪಲ್ ಆಗಿ ಗೊತ್ತಿರಲಿ ಭಾರತದಲ್ಲಿರ್ತಕ್ಕಂಥ ಏನು ಪಂಚಾಯತ್ ರಾಜ್ ವ್ಯವಸ್ಥೆಗಳಿದಾವೋ ಈ ಪಂಚಾಯತ್ ರಾಜ್ ವ್ಯವಸ್ಥೆಗಳಿಗೆ ಒಂದು ಬಲವರ್ಧನೆ ನೀಡಬೇಕು ಅಂತೇಳಿ ಬಲವರ್ಧನೆ ಮಾಡಬೇಕು ಅಂತೇಳಿ ಬಲವನ್ನು ಹೆಚ್ಚಿಗೆ ಮಾಡಬೇಕು ಅಂತೇಳಿ ಇದನ್ನು ಜಾರಿಗೆ ತರಲಾಗಿದೆ ಅಂತ ಹೇಳಲಾಗ್ತಾಯಿದೆ ಓಕೆ ಇಟ್ ವಿಲ್ ಆಲ್ಸೋ ಎನೇಬಲ್ ಟ್ರಾನ್ಸ್ಪರೆನ್ಸಿ ಮಟ್ಟಲ್ಲಿ ಪಾರದರ್ಶಕ ಅಂತ ತರ್ತದೆ ಮೊದಲು ಹೇಳಿದೆ ನಾನು ಪಾರದರ್ಶಕವನ್ನು ತರುವಲ್ಲಿ ಅತ್ಯಂತ ಆಗ್ತದೆ ಪಾರದರ್ಶಕ ತರುವಲ್ಲಿ ಅತ್ಯಂತ ಸಹಕಾರಿ ಆಗ್ತದೆ ಆಮೇಲೆ ನಾವು ಏನು ಮಾಡ್ಬೋದು ಕಂಪ್ಲೀಟ್ ಡಿಟೇಲ್ ನೋಡ್ಕೋಬೋದು ಪಂಚಾಯಿತಿಗಳ ಬಗ್ಗೆ ಅವುಗಳೇನು ವರದಿ ನೀಡ್ತವೆ ಅವುಗಳ ಬಗ್ಗೆ ಕಂಪ್ಲೀಟಾಗಿ ಡಿಟೇಲ್ ನೋಡ್ಬೋದು ಆಮೇಲೆ ಇಷ್ಟೇ ಅಲ್ಲದೆ ಪಂಚಾಯಿತಿ ಪ್ರೊಫೈಲ್ ಪ್ಲ್ಯಾನಿಂಗ್ ಅಕೌಂಟಿಂಗ್ ಬಗ್ಗೆ ನೋಡ್ಬೋದು ನಾವು ಪಂಚಾಯಿತಿ ಪ್ರೊಫೈಲ್ ಪ್ಲ್ಯಾನಿಂಗ್ ಅಕೌಂಟಿಂಗ್ ಬಗ್ಗೆ ಸರ್ವ ಮಾಹಿತಿಗಳನ್ನು ಇಲ್ಲಿ ಪಡೆದುಕೊಳ್ಬೋದು ಓಕೆ ಅಸೆಟ್ ಡೈರೆಕ್ಟರ್ ಬಗ್ಗೆ ನೋಡಿದೀವಿ ಆಮೇಲೆ ಪೋರ್ಟಲ್ ಆರ್ಕಿಟೆಕ್ಚರ್ ಹೆಂಗೆ ಕೆಲಸ ಮಾಡ್ತದೆ ಇಲ್ಲಿ ಜಿ ಪಿ ಪ್ರೊಫೈಲ್ ಇರ್ತದೆ ಪಂಚಾಯತ್ ಪ್ಲಾನಿಂಗು ಯಾವ ರೀತಿ ಪ್ಲ್ಯಾನಿಂಗ್ ಆಯಿತು ಆಮೇಲೆ ಫಿಸಿಕಲ್ ಪ್ರೋಗ್ರೆಸ್ ಯಾವ ರೀತಿ ನಡೀತಾ ಇದೆ ಆಮೇಲೆ ಫೈನಾನ್ಷಿಯಲ್ ಪ್ರೋಗ್ರೆಸ್ ಆಮೇಲೆ ಅಸೆಟ್ ಮ್ಯಾನೇಜ್ಮೆಂಟ್ ಏನೇನು ಅಸೆಟ್ ಇದೆಯೋ ಅವೆಲ್ಲ ಒಂದು ಕಡೆ ಕೂಡಿದ್ದೀವಿ ಅಂತೇಳಿ ನೋಡ್ತಾರೆ ಅಲ್ಲಿ ಸ್ಪೆಷಲ್ ಪ್ಲಾನಿಂಗ್ ಆಮೇಲೆ ಜಿಯೋ ಟ್ಯಾಗಿಂಗ್ ಮಾಡ್ತಾರೆ ಮೊಬೈಲ್ನಲ್ಲಿ ಕರೆಕ್ಟಾಗಿ ಎಲ್ಲಿ ಬರ್ತದೆ ಅಂದರೆ ಮುಖ್ಯವಾಗಿ ಇನ್ನೊಂದು ಏನಂದ್ರೆ ಪಿ ಎಫ್ ಎಮ್ ಎಸ್ ಇದ್ರ ಬಗ್ಗೆ ಗೊತ್ತಿರ್ಬೇಕು ನಮಗೆ ಪಿ ಎಫ್ ಎಮ್ ಎಸ್ ಏನಿದು ಪಿ ಎಫ್ ಎಮ್ ಎಸ್ ಪಿ ಎಮ್ ಎ ಪಿ ಎಫ್ ಎಮ್ ಎಸ್ ಅಂದರೆ ಪಬ್ಲಿಕ್ ಫೈನಾನ್ಸಿಯಲ್ ಪಬ್ಲಿಕ್ ಫೈನಾನ್ಸಿಯಲ್ ಪಬ್ಲಿಕ್ ಫೈನಾನ್ಸಿಯಲ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಪಬ್ಲಿಕ್ ಫೈನಾನ್ಸಿಯಲ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಇದು ಯಾವುದರ ಅಡಿಯಲ್ಲಿ ಬರ್ತದೆ ಅಂದರೆ ಮಿನಿಸ್ಟ್ರಿ ಆಫ್ ಫೈನಾನ್ಸ್ ಮಿನಿಸ್ಟ್ರಿ ಆಫ್ ಫೈನಾನ್ಸ್ ಅಡಿಯಲ್ಲಿ ಬರ್ತದೆ ಮಿನಿಸ್ಟ್ರಿ ಆಫ್ ಫೈನಾನ್ಸ್ ಅಡಿಯಲ್ಲಿ ಅಂದರೆ ಈಸಿಯಾಗಿ ನಿಮ್ಮ ಪೇಮೆಂಟ್ ಬಗ್ಗೆಯಲ್ಲಿ ಆ್ಯಕ್ಸಸ್ ಅನ್ನು ಪಡ್ಕೋಬೋದು ಯಾವ ರೀತಿ ಅಂತಂದರೆ ಸಿಂಪಲ್ ಅಲ್ಲಿ ನೀವು ನಿಮ್ಮ ಆಧಾರ್ ಕಾರ್ಡ್ ನಂಬರನ್ನು ಹಾಕಬೇಕು ಫಸ್ಟ್ ಸ್ಟೆಪ್ಪಲ್ಲಿ ಆಧಾರ್ ಕಾರ್ಡ್ ನಂಬರ್ ಹಾಕಬೇಕು ಆಮೇಲೆ ನೆಕ್ಸ್ಟ್ ಕನ್ಫರ್ಮ್ ಆಧಾರ್ ಅಂದರೆ ಆಧಾರ್ ಕಾರ್ಡ್ ನಂಬರನ್ನು ಮತ್ತೊಮ್ಮೆ ಕೊಡಬೇಕು ಕನ್ಫರ್ಮ್ ಆಧಾರ್ ಮಾಡಬೇಕು ಆಮೇಲೆ ಅಲ್ಲೊಂದು ವರ್ಡ್ ವೆರಿಫಿಕೇಷನ್ ಬರ್ತದೆ ವರ್ಡ್ ವೆರಿಫಿಕೇಷನ್ ಆ ವರ್ಡ್ ವೆರಿಫಿಕೇಷನ್ ಕೊಟ್ಟ ನಂತರ ನೀವು ಸರ್ಚ್ ಬಾರ್ ಕೊಟ್ಟರೆ ಎಲ್ಲ ಮಾಹಿತಿ ನಿಮ್ಮ ಪೇಮೆಂಟ್ ಮಾಹಿತಿ ಅನ್ನೋದು ಎಲ್ಲ ಕೂಡ ಈಸಿ ಆ್ಯಕ್ಸಸ್ ಆಗ್ತದೆ ಮತ್ತು ಇನ್ನೊಂದು ರಿಯಲ್ ಪೇಮೆಂಟ್ ಮಾಹಿತಿ ನಿಮಗೆ ಇಲ್ಲಿ ಗೊತ್ತಾಗ್ತದೆ ಓಕೆ ಇದು ಪೋರ್ಟಲ್ ಆರ್ ಆರ್ಕಿಟೆಕ್ಚರ್ ಯಾವ ರೀತಿ ಕೆಲಸ ಮಾಡ್ತದೆ ಅಂಥೇಳಿ ಆಮೇಲೆ ಇನ್ನು ಈ ಗ್ರಾಮ ಸ್ವರಾಜ್ ಮೊಬೈಲ್ ಆ್ಯಪ್ ಈ ಪೋರ್ಟಲ್ ಆಯಿತು ವೆಬ್ಸೈಟು ಕೂಡ ಇದೆ ಆಮೇಲೆ ಆ್ಯಪ್ ಅಪ್ಲಿಕೇಶನ್ ಕೂಡ ಇದೆ ಓಕೆ ಏನು ಅಪ್ಲಿಕೇಶನ್ ಏನು ಮಾಡ್ತದೆ ಈಗ ವೆಬ್ಸೈಟ್ ಏನೇನು ಮಾಡ್ತದೆ ಅಂತೇಳಿ ನೋಡಿದ್ವಿ ಏನು ಅಪ್ಲಿಕೇಶನ್ ಮಾಡ್ತೇವೆ ಆನ್ ಎಪ್ ಟ್ವೆಂಟಿ ಫೋರ್ತ್ ಏಪ್ರಿಲ್ ಈಗ ಸರ್ ನಮ್ಮ ಗ್ರಾಮ ಸ್ವರಾಜ್ ಮೊಬೈಲ್ ಆ್ಯಪ್ ವಿಲ್ ಆಲ್ಸೋ ಬಿ ಲಾಂಚ್ಡ್ ಅಂದರೆ ಅದನ್ನು ಕೂಡ ಲಾಂಚ್ ಮಾಡಲಾಗಿದೆ ಓಕೆ ಇನ್ನು ನೀವೇನು ಮಾಡ್ಬೋದು ಈಸಿಯಾಗಿ ನಿಮ್ಮ ಮೊಬೈಲ್ನಲ್ಲಿ ಮೊಬೈಲ್ನಲ್ಲಿ ಸ್ಟೋರ್ಗೆ ಹೋಗಿ ಪ್ಲೇಸ್ಟೋರ್ಗೆ ಹೋಗಿ ಏನು ಮಾಡ್ಬೋದು ಈ ಗ್ರಾಮ ಸ್ವರಾಜ್ ಮೊಬೈಲ್ ಆ್ಯಪನ್ನು ಹಾಕ್ಬೋದು ಈ ಗ್ರಾಮ್ ಸ್ವರಾಜ್ ಮೊಬೈಲ್ ಆ್ಯಪನ್ನು ಡೌನ್ಲೋಡ್ ಮಾಡ್ಕೋಬೋದು ನಿಮ್ಮ ಕ್ರೆಡೆನ್ಷಿಯಲ್ಸ್ ಅಂದರೆ ನಿಮ್ಮ ಮಾಹಿತಿಗಳಿರ್ತವೆ ನಿಮ್ಮ ಮಾಹಿತಿಗಳನ್ನ ಅಲ್ಲಿ ಅಡಾಪ್ಟ್ ಮಾಡಿರಿ ಅಂತಂದರೆ ಆ ಮಾಹಿತಿಯನ್ನು ಅಲ್ಲಿ ಪುಟ್ ಮಾಡಿರಿ ಅಂತಂದರೆ ನೀವು ಈಸಿಯಾಗಿ ಆ ಒಂದು ಆ್ಯಪನ್ನು ಆ್ಯಕ್ಸಸ್ ಮಾಡ್ಬೋದು ಅಲ್ಲಿರ್ತಕ್ಕಂಥ ಮಾಹಿತಿಯನ್ನು ಪಡ್ಕೋಬೋದು ಆಮೇಲೆ ಇಲ್ಲಿ ನೀವು ಈಸಿಯಾಗಿ ಅಲ್ಲಿನ ಡೆವಲಪ್ಮೆಂಟ್ ಪ್ಲ್ಯಾನ್ಗಳು ಏನಾಗ್ತವೆ ಯಾವ ರೀತಿ ವರದಿ ಇದೆ ಎಲ್ಲವನ್ನು ಕೂಡ ಕುಳಿತಲ್ಲಿಯ ಮಾಹಿತಿಯನ್ನು ಪಡೆದುಕೊಳ್ಳಬಹುದು ಆಮೇಲೆ ನೀವು ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ರಿಪೋರ್ಟ್ಸ್ ಆಫ್ ಪಂಚಾಯತ್ ಅಂದರೆ ಸ್ಟೇಟ್ ವೈಸ್ ಇಡೀ ರಾಜ್ಯ ಏನದು ರಾಜ್ಯದಲ್ಲಿರ್ತಕ್ಕಂಥ ಏನು ಪಂಚಾಯತ್ಗಳದೋ ಅದನ್ನು ರಾಜ್ಯವಾರು ಮಾಹಿತಿಯನ್ನು ಪಡ್ಕೊಬೋದು ನೀವು ಪಂಚಾಯತಿಗಳ ರಾಜ್ಯವಾರು ಮಾಹಿತಿಯನ್ನು ಕುಳಿತಲ್ಲಿಯೇ ಪಡೆದುಕೊಳ್ಬೋದು ಕುಳಿತಲ್ಲಿಯೇ ಪಡೆದುಕೊಳ್ಬೋದು ಮತ್ತು ನೀವೇನು ಮಾಡ್ಬೋದು ನೀವು ಚೆಕ್ ಮಾಡ್ಬೋದು ನೀವು ಫಿಸಿಕಲ್ ಮತ್ತು ಫೈನಾನ್ಸಿಯಲ್ ಪ್ರೋಗ್ರೆಸನ್ನು ಕೂಡ ಚೆಕ್ ಮಾಡ್ಬೋದು ಅಲ್ಲಿ ಭೌತಿಕವಾಗಿ ಏನು ಚೇಂಜ್ ಆಗ್ತದೆ ಹಣಕಾಸು ವೈಸ್ ಏನೇನು ಚೇಂಜ್ ಆಗ್ತದೆ ಅನ್ನೋದನ್ನು ಕೂಡ ನೀವು ಕುಳಿತಲ್ಲಿ ಏನು ಮಾಡ್ಬೋದು ಪರೀಕ್ಷೆ ಮಾಡ್ಬೋದು ಇದು ನೋಡಿರಿ ಈ ಗ್ರಾಮ ಸ್ವರಾಜ್ ಮೊಬೈಲ್ ಆ್ಯಪ್ ಇದು ಈ ಗ್ರಾಮ್ ಸ್ವರಾಜ್ ಮೊಬೈಲ್ ಆ್ಯಪ್ ಓಕೆ ಎಸ್ ಈ ನೆಕ್ಸ್ಟ್ ನೋಡಿರಿ ಇಲ್ಲಿ ಕೂಡಿಕೊಂಡು ಕೆಲಸ ಮಾಡುವುದೆಲ್ಲರೂ ಆಮೇಲೆ ಸರಿಯಾಗಿ ಅಂತ ಹೇಳಿ ಹೇಳುವುದು ಸರಿಯಾಗಿ ಸ್ವಚ್ಛತೆಯನ್ನು ಮೇಂಟೈನ್ ಮಾಡೋದು ಆಮೇಲೆ ಎಲ್ಲರೂ ಹಂಚಿಕೊಂಡಿರುವುದು ಈ ರೀತಿಯಲ್ಲ ಪ್ರತಿಯೊಂದು ಮಾಹಿತಿಯನ್ನು ನಮ್ಮ ಗ್ರಾಮಗಳ ನೋಡ್ರಿ ಮಹಾತ್ಮ ಗಾಂಧೀಜಿಯವರು ಹೇಳ್ತಾರೆ ಯಾವತ್ತು ಗ್ರಾಮಗಳ ಅಭಿವೃದ್ಧಿ ಆಗ್ತಾವೋ ಅವತ್ತು ದೇಶ ಅಭಿವೃದ್ಧಿ ಆಗ್ತದೆ ಅದಕ್ಕಾಗಿ ನಾವು ಹೆಚ್ಚಿನ ಯೋಜನೆಗಳನ್ನು ಹೆಚ್ಚಿನ ಯೋಗದಾನಗಳನ್ನು ಹಳ್ಳಿಗಳಿಗೆ ಕೊಡಬೇಕು ಆ ನಿಟ್ಟಿನಲ್ಲಿ ಈ ಒಂದು ಆ್ಯಪ್ ಮಾಡಿದ್ದು ಆಮೇಲೆ ಪೋರ್ಟಲ್ ಮಾಡಿದ್ದು ಬಹಳ ಒಳ್ಳೆಯ ವಿಚಾರ ಅಂತೇಳಿ ಹೇಳೋಕ್ಕೆ ಇಷ್ಟಪಡ್ತೇನೆ ಆಮೇಲೆ ಇಷ್ಟಿದು ಇವತ್ತಿನ ಕರೆಂಟ್ ಅಫೇರ್ಸ್ ಆಯಿತು ಆಮೇಲೆ ಈಗ ಹಿಸ್ಟಾರಿಕಲ್ ಬ್ಯಾಕ್ಗ್ರೌಂಡಿಗೆ ಹೋಗೋಣ ಹಿಸ್ಟಾರಿಕಲ್ ಬ್ಯಾಕ್ಗ್ರೌಂಡ್ ಏನಿದು ಹಿಸ್ಟಾರಿಕಲ್ ಬ್ಯಾಕ್ ಯಾಕೆ ನಾವು ಏಪ್ರಿಲ್ ಇಪ್ಪತ್ನಾಲ್ಕಕ್ಕೆ ಪಂಚಾಯಿತಿ ಡೇಯನ್ನು ಆಚರಣೆ ಮಾಡ್ತೀವಿ ಪಂಚಾಯತ್ ದಿನ ಅಂಥೇಳಿ ಆಚರಣೆ ಮಾಡ್ತೀವಿ ಅಂಥೇಳಿ ಸ್ವಲ್ಪ ಬ್ಯಾಕ್ವರ್ಡ್ ಹಿಸ್ಟಾರಿಕಲ್ ಬ್ಯಾಕ್ಗ್ರೌಂಡನ್ನು ನೋಡ್ಕೊಂಬರೋಣ ಗೊತ್ತಿರಲಿ ಇದು ಪಂಚಾಯತ್ ರಾಜ್ ದಿನದ ಬಗ್ಗೆ ನಾವು ನೋಡ್ತೀವಿ ಎಲ್ಲಿ ಅಂದರೆ ನಾವು ಪೊಲಿಟಿಯಲ್ಲಿ ಈ ಕುರಿತಾಗಿ ಮಾತಾಡ್ತೀವಿ ಪೊಲಿಟಿ ಸಬ್ಜೆಕ್ಟಲ್ಲಿ ಆಮೇಲೆ ಈ ಪಂಚಾಯಿತಿಗಳು ಎಲ್ಲಿ ಬರ್ತವೆ ಅಂದರೆ ಸ್ಥಳೀಯ ಸ್ವಾಯತ್ತ ಸರ್ಕಾರಗಳ ಅಡಿಯಲ್ಲಿ ಸ್ಥಳೀಯ ಸ್ವಾಯತ್ತ ನಾವು ಪೊಲ್ಟಿಯಲ್ಲಿ ನೋಡ್ತಾಯ್ತಂದ್ರೆ ಸ್ಥಳೀಯ ಸ್ವಾಯತ್ತ ಸ್ಥಳೀಯ ಸ್ವಾಯತ್ತ ಸರ್ಕಾರಗಳು ಸ್ಥಳೀಯ ಸ್ವಾಯತ್ತ ಸರ್ಕಾರಗಳು ಅಂತ ಲೋಕಲ್ ಸೆಲ್ಫ್ ಗೌರ್ಮೆಂಟ್ಸ್ ಅಂತಿರಲ್ಲ ಲೋಕಲ್ ಸೆಲ್ಫ್ ಗವರ್ನಮೆಂಟ್ಸ್ ಅಂತಿರಲ್ಲ ಹಾಗೆ ಲೋಕಲ್ ಸೆಲ್ಫ್ ಗವರ್ನಮೆಂಟ್ಸ್ ಓಕೆ ಈ ಸ್ವಾಯತ್ತಡಿಯಲ್ಲಿ ಎರಡು ಬರ್ತವೆ ಒಂದು ಪಂಚಾಯಿತಿಗಳು ಒಂದು ಪಂಚಾಯಿತಿಗಳು ಇನ್ನೊಂದು ಪುರಸಭೆ ಇನ್ನೊಂದು ಪುರಸಭೆ ನಾವಿಲ್ಲಿ ಪುರಸಭೆ ಬಗ್ಗೆ ಏನು ಮಾತಾಡೋಲ್ಲ ಜಸ್ಟ್ ಪಂಚಾಯತಿ ಬಗ್ಗೆ ಮಾತಾಡೋಣ ಇಲ್ಲಿ ಸಂವಿಧಾನದ ಭಾಗ ಒಂಬತ್ತು ಸಂವಿಧಾನದ ಭಾಗ ಒಂಬತ್ತರ ಆರ್ಟಿಕಲ್ ಟೂ ಫೋರ್ಟಿ ತ್ರೀದಿಂದ ಶುರುವಾಗಿ ಟೂ ಫೋರ್ಟಿ ತ್ರೀ ಓವರೆಗೆ ಬರ್ತದೆ ಟೂ ಫೋರ್ಟಿ ತ್ರೀ ಅಂತೂ ಆಗಿ ಟೂ ಫೋರ್ಟಿ ತ್ರೀ ಓವರೆಗೆ ಪಂಚಾಯಿತಿಗಳ ಬಗ್ಗೆ ಹೇಳ್ತದೆ ಓಕೆ ಕ್ಲಿಯರ್ ಅರ್ಥ ಆಗ್ತದೆ ಅಂತ ಹೇಳಿ ಭಾವಿಸ್ತೀನಿ ಇದು ಬಂದಿದ್ದು ಸೆವೆಂಟಿ ಥರ್ಡ್ ಅಮೆಂಡ್ಮೆಂಟ್ ಸೆವೆಂಟಿ ಥರ್ಡ್ ತಿದ್ದುಪಡಿ ಹತ್ತೊಂಬತ್ತು ನೂರ ತೊಂಬತ್ತೆರಡು ಹತ್ತೊಂಬತ್ತು ನೂರ ತೊಂಬತ್ತೆರಡು ಸೆವೆಂಟಿ ಥರ್ಡ್ ಅಮೆಂಡ್ಮೆಂಟ್ ತಿಂದು ಇದರದ್ದು ಏನು ಮುಖ್ಯವಾದ ವಿಚಾರ ನೋಡ್ದಾಯ್ತು ಅಂದರೆ ಸ್ವಲ್ಪ ಸ್ಥಳೀಯ ಸರ್ಕಾರಗಳ ಇತಿಹಾಸ ನೋಡಿದಾಯ್ತು ಅಂತಂದರೆ ಇಲ್ಲಿ ನೋಡ್ರಿ ಪ್ರಜಾ ಭಾರತದ ಪ್ರಜಾಪ್ರಭುತ್ವದ ಮೂಲ ಉದ್ದೇಶ ಏನು ಅಂತಂದರೆ ರಾಷ್ಟ್ರದ ಅಭಿವೃದ್ಧಿಯಲ್ಲಿ ಎಲ್ಲ ಜನರು ಪಾಲ್ಗೊಳ್ಬೇಕು ಈಗ ಒಂದು ದೇಶ ಇದೆ ಅಂತ ಅಂದ್ಕೊಡ್ರಿ ಇದೊಂದು ದೇಶ ಅಂತ ಅಂದ್ಕೊಡ್ರಿ ಈ ದೇಶ ಅಂತಂದರೆ ಈ ದೇಶ ಡೆವಲಪ್ಮೆಂಟ್ ಆಗಬೇಕು ಅಂತಂದರೆ ಇಲ್ಲಿರ್ತಕ್ಕಂಥ ಜನರು ಕೂಡ ಅದರಲ್ಲಿ ಅದು ಅತ್ಯಂತ ಅವಶ್ಯಕ ಓಕೆ ನಾವೀಗ ಇಲ್ಲ ಈಗ ರಾಷ್ಟ್ರ ನಡೀತದೆ ಅಂತಂದರೆ ಅದಕ್ಕೊಬ್ಬ ನಾಯಕ ಬೇಕು ಓಕೆ ಆಮೇಲೆ ಸ್ಥಳೀಯ ನಾಯಕರು ಬೇಕು ಅವ್ರನ್ನೆಲ್ಲ ಆಯ್ಕೆ ಮಾಡ್ತೀವಿ ನಾವು ಕಾಮನ್ ಪೀಪಲ್ ಕಾಮನ್ ಪೀಪಲ್ ಎಲ್ಲ ನಾವು ಆಯ್ಕೆ ಮಾಡ್ತೀವಿ ನಮ್ಮಿಂದ ನಾಯಕರು ನಾಯಕರಿಂದ ನಾವಲ್ಲ ನಮ್ಮಿಂದ ನಾಯಕರು ಈ ನಾಯಕರು ಈ ದೇಶವನ್ನು ಮುನ್ನಡೆಸ್ತಾರೆ ಅಂದರೆ ಅವರು ಮುನ್ನಡೆಸ್ತಾರೆ ಅಂದರೆ ಅದಕ್ಕೆ ಕಾರಣ ನಾವೇ ಅದಕ್ಕಾಗಿ ಈ ಪ್ರಜಾಪ್ರಭುತ್ವದ ಮೂಲ ಉದ್ದೇಶ ನಮ್ಮ ಭಾರತದ್ದು ಬಹಳ ಚೆನ್ನಾಗಿದೆ ಬಹಳ ಒಳ್ಳೆಯ ಪ್ರಜಾಪ್ರಭುತ್ವ ನಮ್ಮದು ಬಹಳ ಒಳ್ಳೆಯ ಪ್ರಜಾಪ್ರಭುತ್ವ ನೀಡಿದ್ದಾರೆ ನಮಗೆ ಓಕೆ ಬಹಳ ಒಳ್ಳೆಯ ಸಂವಿಧಾನವನ್ನು ನೀಡಿದ್ದಾರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಲ್ಲಿ ನೋಡಿರಿ ಎರಡು ಚಂದ ಹೇಳ್ತಾರೆ ರಾಷ್ಟ್ರದ ಅಭಿವೃದ್ಧಿಯಲ್ಲಿ ಜನರು ಭಾಗವಹಿಸುವುದು ಭಾರತದ ಪ್ರಜಾಪ್ರಭುತ್ವದ ಮೂಲ ಉದ್ದೇಶ ಅದು ಮುಖ್ಯವಾಗಿ ಮತ್ತಿನ್ನು ಕೆಳ ಹಂತದಲ್ಲಿ ಅಂದರೆ ಟೋಟಲ್ ಕೆಳಗೆ ಪೂರ್ತಿ ಹೆಂಗೈತಿರೋ ಅದಕ್ಕೆ ಗ್ರೌಂಡ್ ಲೆವೆಲ್ ಅಂತಾರಲ್ಲ ಗ್ರೌಂಡ್ ಲೆವೆಲ್ದಲ್ಲಿ ಪ್ರಜಾಪ್ರಭುತ್ವ ರೂಪಿಸಬೇಕು ಅಂತಂದರೆ ಈ ಸ್ಥಳೀಯ ಸ್ವಾಯತ್ತ ಸರ್ಕಾರಗಳು ಹೇಳಿದ್ನಲ್ಲ ಸ್ಥಳೀಯ ಸ್ವಾಯತ್ತ ಸರ್ಕಾರಗಳು ತಮ್ಮದೇ ಆದಂಥ ಒಂದು ರೋಲನ್ನು ಪ್ಲೇ ಮಾಡ್ತವೆ ತಮ್ಮದೇ ಆದಂಥ ಒಂದು ರೋಲನ್ನು ಪ್ಲೇ ಮಾಡ್ತವೆ ಇಲ್ಲಿ ಜನರಿಗೆ ನಿರ್ಧಾರ ತೆಗೆದುಕೊಳ್ಳಿಕ್ಕೆ ತಮ್ಮ ಮಟ್ಟದಲ್ಲಿ ಜವಾಬ್ದಾರಿಗಳನ್ನು ನಿರ್ವಹಿಸಲಿಕ್ಕೆ ಮತ್ತು ಸಾರ್ವಜನಿಕ ಹಣಕಾಸಿನ ಬಳಕೆ ಮೇಲೆ ನಿಗಾ ಇಡಲಿಕ್ಕೆ ಸ್ಥಳೀಯ ಸಂಸ್ಥೆಗಳು ಪ್ರಜಾಪ್ರಭುತ್ವದಲ್ಲಿ ಬಹುಮುಖ್ಯ ಸಾಧನಗಳಾಗಿವೆ ಈಗ ನೋಡಿರಿ ಈಗ ಸೆಂಟ್ರಲ್ನಲ್ಲಿ ಮಿನಿಸ್ಟರ್ಸ್ ಇದ್ದಾರೆ ಆ ಪ್ರಧಾನಮಂತ್ರಿಗಳಿದ್ದಾರೆ ಮತ್ತು ಅವರ ಎ ಕಾರ್ಯದರ್ಶಿಗಳು ಅವರು ಇರ್ತಾರೆ ಅವರೇ ಕೂತ್ಕೊಂಡು ಇಲ್ಲಿ ನಮ್ಮ ಗ್ರಾಮದಲ್ಲಿರ್ತಕ್ಕಂಥದ್ದು ಎಲ್ಲವೂ ನಿಭಾಯವನ್ನು ಮಾಡೋಕ್ಕಾಗಲಿಲ್ಲ ಅದಕ್ಕಾಗಿ ಇಲ್ಲಿ ಅಂದರೆ ಗ್ರಾಮ ಮಟ್ಟದಲ್ಲೇ ಜವಾಬ್ದಾರಿಗಳನ್ನ ನಿರ್ವಹಿಸಬೇಕು ಸಾರ್ವಜನಿಕ ಹಣಕಾಸಿನ ಬಳಕೆ ಮಾಡಬೇಕು ಅಂತೇಳಿ ಈ ಸ್ಥಳೀಯ ಸರ್ಕಾರಗಳು ಬೇಕೇ ಬೇಕು ಅದಕ್ಕಾಗಿ ಈ ಸ್ಥಳೀಯ ಸರ್ಕಾರಗಳ ಸ್ವಲ್ಪ ಇತಿಹಾಸ ನೋಡೋದಾಯಿತು ಅಂತಂದರೆ ಈ ಸ್ಥಳೀಯ ಸ್ವಾಯತ್ತ ಸರ್ಕಾರಗಳು ನಮಗೆ ಹೊಸ್ತೇನಲ್ಲ ಈ ಹಿಸ್ಟ್ರಿಗಳನ್ನ ನೋಡಿರಿ ಅಂತಂದ್ರೆ ಹಿಸ್ಟ್ರಿ ಬಗ್ಗೆ ಸ್ವಲ್ಪ ನೋಡ್ಕೊಂಡಿದ್ರು ಇದು ಇರೋದು ಸ್ಥಳೀಯ ಸ್ವಾಯತ್ತ ಸರ್ಕಾರದ ಬಗ್ಗೆ ಇರೋದು ಚೋಳರ ಅಧಿಕ ಅಧಿಕಾರವಾದಿ ಇಲ್ಲಿ ಚೋಳರದ ಏನೊಂದು ಆಡಳಿತ ಇತ್ತು ಚೋಳ ಸಾಮ್ರಾಜ್ಯದ ಆಡಳಿತ ಆವಾಗಿಂದನೇ ಈ ಸ್ಥಳೀಯ ಸ್ವಾಯತ್ತ ಸರ್ಕಾರಗಳ ಒಂದು ಅರಿವಿದೆ ಓಕೆ ಭಾರತದ ಹಳ್ಳಿಗಳಲ್ಲಿ ವಿವಿಧ ರೂಪದಲ್ಲಿ ಅಸ್ತಿತ್ವದ್ದು ಬ್ರಿಟಿಷ್ ಆಡಳಿತದಿಂದ ಬ್ರಿಟಿಷ್ ಆಡಳಿತ ಏನು ಬಂತು ಅವಾಗ ಸ್ವಾಯತ್ತ ಸರ್ಕಾರಗಳೇನು ಮಾಡಿದ್ದು ತಮ್ಮ ಅಸ್ತಿತ್ವ ಕಳ್ಕೊಂಡು ಓಕೆ ಈ ಬ್ರಿಟಿಷ್ ಏನು ಬಂದರು ಬ್ರಿಟಿಷರು ಬಂದಾಗ ಈ ಸ್ವಾಯತ್ತ ಸರ್ಕಾರ ಸ್ಥಳೀಯ ಸ್ವಾಯತ್ತ ಸರ್ಕಾರಗಳು ಏನು ಮಾಡಿದ್ರು ತಮ್ಮ ಅಸ್ತಿತ್ವವನ್ನು ಕಳ್ಕೊಂಡ್ಬಿಟ್ರು ಚೋಳ ಒಂದು ಸಾಮ್ರಾಜ್ಯ ಏನಿತ್ತು ಅವಾಗ ಕೂಡ ಈ ಬಗ್ಗೆ ಉಲ್ಲೇಖವಿದೆ ಮಹಾತ್ಮ ಗಾಂಧೀಜಿಯವ್ರು ಹೇಳ್ತಾರೆ ಮಹಾತ್ಮ ಗಾಂಧೀಜಿಯವ್ರು ಹೇಳ್ತಾರೆ ಬಹಳ ಚೆನ್ನಾಗಿ ಹೇಳ್ತಾರೆ ಏನು ಅಂತಂದರೆ ಗ್ರಾಮ ಸ್ವರಾಜ್ಯ ಯಾವಾಗ ಗ್ರಾಮ ಉದ್ಧಾರ ಆಗ್ತದೋ ಅವತ್ತು ದೇಶ ಉದ್ಧಾರ ಆಗ್ತದೆ ಹಂಡ್ರೆಡ್ ಪರ್ಸೆಂಟ್ ಎಸ್ ಗ್ರಾಮ ಸ್ವರಾಜ್ಯದ ಪರಿಕಲ್ಪನೆ ಬಹಳ ಉತ್ತಮೋತ್ತಮ ಪರಿಕಲ್ಪನೆ ಅದು ಗ್ರಾಮ ಸ್ವರಾಜ್ಯ ಪರಿಕಲ್ಪನೆ ಯಾರ್ದು ಅಂತ ಕೇಳಿದಾಗ ಅದು ಮಹಾತ್ಮ ಅವರು ಅಥವಾ ಗ್ರಾಮ ಸ್ವರಾಜ್ ಅವ್ರದ್ದು ಗುರಿಯಾಗಿ ಇಟ್ಕೊಂಡಿದ್ರು ಅವರು ಒಂದು ಗುರಿ ಅವ್ರ ಬಗ್ಗೆ ಬಹಳ ಒಳ್ಳೆಯ ಮಾತುಗಳನ್ನು ಕೂಡ ಅವ್ರು ಆಡಿದ್ದಾರೆ ಅವ್ರು ಹೇಳ್ತಿದ್ರು ರಾಷ್ಟ್ರದ ಅಭಿವೃದ್ಧಿಗೆ ಹಳ್ಳಿಗಳ ಏಳಿಗೆ ಅತ್ಯಂತ ಪ್ರಮುಖ ಓಕೆ ಈ ವಿಚಾರವನ್ನು ಡಿ ಪಿ ಎಸ್ ಪಿ ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸಿಯಲ್ಲಿ ನಲವತ್ತರ ಆರ್ಟಿಕಲ್ ನಲವತ್ತು ಐನೂರು ಸಾವಿರದ ನಲವತ್ತರಲ್ಲಿ ಇವುಗಳನ್ನು ಸೇರಿಸಲಾಗಿದೆ ಈ ಮಾತನ್ನು ಸೇರಿಸಲಾಗಿದೆ ಓಕೆ ಐ ಹೋಪ್ ನಿಮ್ಗೆ ಗೊತ್ತಾಗ್ತದೆ ಅಂತ ಅನ್ಕೋತೀನಿ ಓಕೆ ರಾಷ್ಟ್ರದ ಅಭಿವೃದ್ಧಿಗೆ ಹಳ್ಳಿಗಳ ಏಳಿಗೆ ಅತಿ ಪ್ರಮುಖ ಎಂದು ಈ ವಿಚಾರವನ್ನು ರಾಜ್ಯ ನೀತಿ ನಿರ್ದೇಶಕ ತತ್ವಗಳ ಏಳ್ನೂರದ ನಲವತ್ತರಲ್ಲಿ ಸೇರಿಸಲಾಗಿದೆ ಓಕೆ ಈ ಅಂಶದಲ್ಲಿ ಗ್ರಾಮ ಪಂಚಾಯತ್ಗಳನ್ನು ಆಯೋಜಿಸಲು ತಿಳಿತಾ ಇದರ ಅಡಿಯಲ್ಲಿ ಗ್ರಾಮ ಪಂಚಾಯತ್ಗಳನ್ನು ಆಯೋಜಿಸಲು ಕೂಡ ಮಾಹಿತಿಯನ್ನು ನೀಡಲಾಗಿದೆ ಓಕೆ ಈ ಕುರಿತಾದ ಎಲ್ಲ ವಿಚಾರಗಳಿವೆ ಆಮೇಲೆ ನೆಕ್ಸ್ಟ್ ನೋಡೋದಾಯ್ತಂದರೆ ಸ್ವಾತಂತ್ರ್ಯ ನಂತರ ಸಮುದಾಯ ಅಭಿವೃದ್ಧಿ ಯೋಜನೆ ಅಂದರೆ ಕಮ್ಯುನಿಟಿ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅಂತ ಕಮ್ಯುನಿಟಿ

ವಿಮರ್ಶಿಸಲು ಇದನ್ನು ಪುನರ್ ವಿಮರ್ಶೆ ಮಾಡಲು ಬಲವಂತರಾಯ್ ಮೆಹ್ತಾ ಆಯೋಗವನ್ನು ಸರ್ಕಾರ ನೇಮಿಸ್ತದೆ ಯಾವಾಗಂತಂದರೆ ಜನವರಿ ಹತ್ತೊಂಬತ್ತು ನೂರ ಐವತ್ತೇಳರಲ್ಲಿ ಜನವರಿ ಹತ್ತೊಂಬತ್ತು ನೂರ ಐವತ್ತೇಳರಲ್ಲಿ ಬಲವಂತರಾಯ್ ಮೆಹ್ತಾ ಬಲವಂತರಾಯ್ ಬಲವಂತರಾಯ್ ಮೆಹತಾ ಅವರ ಆಯೋಗ ನೇಮಕ ಮಾಡ್ತದೆ ಯಾವಾಗ ಅಂತ ಹತ್ತೊಂಬತ್ತು ನೂರ ಐವತ್ತೇಳು ಯಾಕೆಂತಂದರೆ ಓಕೆ ನೆನಪು ಮಾಡಿದಾಗ ಅವಾಗಲೇ ಹತ್ತೊಂಬತ್ತರ ಏನು ಮಾಡ್ತಾರೆ ಅವರು ಒಂದು ವರದಿಯನ್ನು ಸಲ್ಲಿಸ್ತಾರೆ ಆ ವರದಿಯಲ್ಲಿ ಏನೇನಿತ್ತು ಅಂತ ಹೇಳಿ ನೋಡಿದಾಗ ಮೂರು ಹಂತದ ಹಳ್ಳಿಯಿಂದ ಜಿಲ್ಲೆಯವರೆಗೆ ಸ್ವ ಸ್ಥಳೀಯ ಸ್ವಾಯತ್ತ ಸರ್ಕಾರಗಳ ರಚನೆಯನ್ನು ಶಿಫಾರಸು ಮಾಡ್ತದೆ ಅಂದರೆ ಮೂರು ಹಂತಗಳಲ್ಲಿ ಹಳ್ಳಿಯಿಂದ ಜಿಲ್ಲೆಯವರೆಗೆ ಸ್ಥಳೀಯ ಸ್ವಾಯತ್ತ ಸರ್ಕಾರಗಳ ಸ್ಥಳೀಯ ಸ್ವಾಯತ್ತ ಸರ್ಕಾರಗಳ ಒಂದು ಶಿಫಾರಸು ಮಾಡ್ತದೆ ಯಾವುದು ಬಲವಂತರಾಯ್ ಮೆಹತಾ ಆಯೋಗ ಓಕೆ ಇನ್ನು ಪ್ರಾಂತೀಯ ಸ್ವಯಂ ಸರ್ಕಾರಗಳಿಗೆ ಅಧಿಕಾರ ಮತ್ತು ಜವಾಬ್ದಾರಿಯನ್ನು ವರ್ಗಾಯಿಸಬೇಕು ಈ ಸ್ವಯಂ ಸರ್ಕಾರಗಳು ಏನಿರ್ತವೋ ಈ ಸ್ಥಳೀಯ ಸರ್ಕಾರಗಳು ಇವುಗಳಿಗೆ ಏನು ಮಾಡಬೇಕು ಜಿಲ್ಲೆಯವರೆಗಿನ ಜವಾಬ್ದಾರಿಯನ್ನು ಅಧಿಕಾರ ಮತ್ತು ಜವಾಬ್ದಾರಿಯನ್ನು ವರ್ಗಾಯಿಸಬೇಕು ಅಂತೇಳಿ ಒಂದು ಅಭಿಪ್ರಾಯ ಮಾಡ್ತದೆ ಓಕೆ ತನ್ನ ಜವಾಬ್ದಾರಿಗಳನ್ನ ಪೂರೈಸಲು ಆರ್ಥಿಕ ಮೂಲಗಳನ್ನು ವರ್ಗಾಯಿಸಲು ಸರ್ಕಾರ ಸೂಚಿಸ್ತದೆ ಇಲ್ಲಿ ಸಾಮಾಜಿಕ ಮತ್ತು ಆರ್ಥಿಕ ಕಾರ್ಯಕ್ರಮಗಳನ್ನು ರೂಪಿಸಲು ಹಾಗೂ ಅನುಷ್ಠಾನಗೊಳಿಸಲು ಈ ಸ್ವಾಯತ್ತ ಸರ್ಕಾರಗಳಿಗೆ ಅಧಿಕಾರ ನೀಡಲು ಶಿಫಾರಸು ಮಾಡ್ತದೆ ಈಗ ನೋಡ್ರಿ ಒಂದು ಸರ್ಕಾರ ಈ ಸ್ಥಳೀಯ ಸರ್ಕಾರ ತನ್ನ ಎಲ್ಲ ಕೆಲಸಗಳನ್ನು ಮಾಡಬೇಕು ಅಂತಂದರೆ ಸ್ಥಳೀಯ ಸರ್ಕಾರ ತನ್ನ ಎಲ್ಲ ಕೆಲಸಗಳನ್ನು ಮಾಡಬೇಕು ಅಂತಂದರೆ ಅದು ಕೆಲವೊಂದು ಸಾಮಾಜಿಕ ದೃಷ್ಟಿಕೋನದಿಂದ ಆರ್ಥಿಕ ದೃಷ್ಟಿಕೋನದಿಂದ ಕೆಲವೊಂದು ಕಾರ್ಯಕ್ರಮಗಳನ್ನು ರೂಪಿಸಬೇಕಾಗ್ತದೆ ಅದನ್ನು ಅನುಷ್ಠಾನ ಮಾಡಲಿಕ್ಕೆ ಆ ಸ್ಥಳೀಯ ಸರ್ಕಾರಗಳಿಗೆ ಏನು ಕೊಡಬೇಕು ಅವಕಾಶ ಕೊಡಬೇಕು ಅನ್ನೋದನ್ನು ಕೂಡ ಬಲವಂತರಾಯ್ ಮೆಹತಾ ಸಮಿತಿ ಏನು ಮಾಡ್ತದೆ ಶಿಫಾರಸನ್ನು ಮಾಡ್ತದೆ ಈ ಎಲ್ಲ ಸಲಹೆಗಳನ್ನ ಬಲವಂತರಾಯ್ ಮೆಹತಾ ಸಮಿತಿಯನ್ನು ಒಂದು ಎಲ್ಲ ಮಾಹಿತಿಗಳನ್ನು ನೀಡ್ತದೋ ಎಲ್ಲ ಶಿಫಾರಸುಗಳನ್ನು ನೀಡ್ತದೋ ಅದನ್ನು ನ್ಯಾಷನಲ್ ಡೆವಲಪ್ಮೆಂಟ್ ಕೌನ್ಸಿಲ್ ನ್ಯಾಷನಲ್ ಡೆವಲಪ್ಮೆಂಟ್ ಕೌನ್ಸಿಲ್ ನ್ಯಾಷನಲ್ ಡೆವಲಪ್ಮೆಂಟ್ ಕೌನ್ಸಿಲ್ ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿ ರಾಷ್ಟ್ರೀಯ ಅಭಿವೃದ್ಧಿ ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿ ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿ ಒಪ್ಪಿಕೊಳ್ತದೆ ಓಕೆ ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿ ಒಪ್ಪಿಕೊಳ್ತದೆ ಒಪ್ಪಿಕೊಂಡು ಕೇಂದ್ರ ಸರ್ಕಾರ ಈ ಸಲಹೆಗಳನ್ನ ಸಾವಿರದ ಒಂಬೈನೂರ ಐವತ್ತೆಂಟರಲ್ಲಿ ಒಪ್ಪಿಕೊಳ್ತದೆ ಇದನ್ನು ಏನು ಮಾಡ್ತದೆ ಸೆಂಟ್ರಲ್ ಗೌರ್ಮೆಂಟ್ ಎನ್ ಎನ್ ಡಿ ಸಿ ಏನು ಮಾಡ್ತದೆ ಸೆಂಟ್ರಲ್ ಗೌರ್ಮೆಂಟ್ ಕಳಿಸ್ತದೆ ಅವಾಗ ಅದನ್ನು ಸಾವಿರದ ಒಂಬೈನೂರ ಐವತ್ತೆಂಟರಲ್ಲಿ ಏನು ಮಾಡ್ತದೆ ಒಪ್ಪಿಕೊಂಡು ಬಿಡ್ತದೆ ಯಾವುದು ಸೆಂಟ್ರಲ್ ಗೌರ್ಮೆಂಟ್ ಒಪ್ಪಿಕೊಂಡು ರಾಜ್ಯ ಸರ್ಕಾರಗಳಿಗೆ ಸೂಚಿಸ್ತದೆ ಸೆಂಟ್ರಲ್ ಗೌರ್ಮೆಂಟ್ ಏನು ಸೂಚಿಸ್ತದೆ ರಾಜ್ಯ ಸರ್ಕಾರಗಳಿಗೆ ರಾಜ್ಯ ಸರ್ಕಾರಗಳಿಗೆ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ರೂಪಿಸಲಿಕ್ಕೆ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ರೂಪಿಸಲಿಕ್ಕೆ ಅವಕಾಶವನ್ನು ಕೊಡ್ತದೆ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ರೂಪಿಸಲಿಕ್ಕೆ ಸೂಚನೆಯನ್ನು ನೀಡುತ್ತದೆ ನೋಡ್ರಿ ಸಿಂಪಲ್ ಕಮ್ಯುನಿಟಿ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಬರ್ತದೆ ಆವಾಗ ಕಮ್ಯುನಿಟಿ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಬಲವಂತರಾಯ್ ಮೆಹ್ತಾ ಸಮಿತಿ ಹತ್ತೊಂಬತ್ತು ನೂರ ಐವತ್ತೆರಡು ಜನವರಿಯಲ್ಲಿ ಬರ್ತದೆ ಆವಾಗೆಲ್ಲ ಅವರು ಕೆಲವೊಂದು ಅಧ್ಯಯನಗಳನ್ನು ಮಾಡಿ ಅವಾಗ ವರದಿಯನ್ನು ಸಲ್ಲಿಸ್ತಾರೆ ಅವಾಗ ಹೇಳ್ತದೆ ಅಂದರೆ ಹಳ್ಳಿಯಿಂದ ಜಿಲ್ಲೆಯವರಿಗೆ ಸ್ಥಳೀಯ ಸ್ವಾಯತ್ತ ಸರ್ಕಾರಗಳ ರಚನೆಗೆ ಶಿಫಾರಸು ಮಾಡ್ತದೆ ಆಮೇಲೆ ಪ್ರಾಂತೀಯ ಸ್ವಯಂ ಸರ್ಕಾರಗಳಿಗೆ ಅಧಿಕಾರ ಮತ್ತು ಜವಾಬ್ದಾರಿಯನ್ನು ವರ್ಗಾಯಿಸಬೇಕು ಅಂತ ಹೇಳಿ ಹೇಳ್ತದೆ ಅದರ ಜೊತೆ ಆ ಜವಾಬ್ದಾರಿಗಳನ್ನ ಪೂರೈಸಲಿಕ್ಕೆ ಆರ್ಥಿಕ ಮೂಲಗಳನ್ನ ವರ್ಗಾಯಿಸಲು ಸೂಚನೆ ನೀಡುತ್ತದೆ ಸಾಮಾಜಿಕ ಮತ್ತು ಆರ್ಥಿಕ ಕಾರ್ಯಕ್ರಮ ರೂಪಿಸಲು ಹಾಗೂ ಅನುಷ್ಠಾನಗೊಳಿಸಲು ಸ್ವಾಯತ್ತ ಸರ್ಕಾರಗಳಿಗೆ ಅಧಿಕಾರ ನೀಡಬೇಕು ಅಂತೇಳಿ ಶಿಫಾರಸನ್ನು ಮಾಡ್ತದೆ ಇವೆಲ್ಲವನ್ನು ಯಾವುದೋ ಒಪ್ಕೊಳ್ತದೆ ಎನ್ ಡಿ ಸಿ ಎನ್ ಡಿ ಸಿ ನ್ಯಾಷನಲ್ ಡೆವಲಪ್ಮೆಂಟ್ ಕೌನ್ಸಿಲ್ ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿ ಒಪ್ಪಿಕೊಂಡು ಅದನ್ನು ಕೇಂದ್ರ ಸರ್ಕಾರ ಕೇಳಿದಾಗ ಕೇಂದ್ರ ಸರ್ಕಾರ ಹತ್ತೊಂಬತ್ತು ನೂರ ನೂರ ಐವತ್ತೆಂಟರಲ್ಲಿ ಐವತ್ತೆಂಟರಲ್ಲಿ ಹತ್ತೊಂಬತ್ತು ಒಪ್ಪಿಕೊಂಡು ರಾಜ್ಯ ಸರ್ಕಾರಗಳಿಗೆ ಒಂದು ಸೂಚನೆ ನೀಡುತ್ತದೆ ಪಂಚಾಯತ್ ರಾಜ್ಯಗಳನ್ನು ಏನು ಮಾಡಿರಿ ಪಂಚಾಯತ್ ಏನು ಮಾಡಿರಿ ರೂಪಿಸ್ಕೊಳ್ರಿ ಹೀಗೆ ಮೊಟ್ಟ ಮೊದಲ ಬಾರಿಗೆ ಪಂಚಾಯತ್ ರಾಜ್ ರೂಪಾಗಿದ್ದು ಪಂಚಾಯತ್ ರಾಜ್ ವ್ಯವಸ್ಥೆ ರೂಪುಗೊಂಡಿದ್ದು ಜಾರಿಗೊಂಡಿದ್ದು ರಾಜಸ್ಥಾನದ ನಾಗೋರ್ ಇದು ಗೊತ್ತಿರಲಿ ಎಕ್ಸಾಮ್ ಎಕ್ಸಾಂಪಲ್ ಬರೋದು ರಾಜಸ್ಥಾನದ ನಾಗೂರ್ ಜಿಲ್ಲೆಯಲ್ಲಿ ರಾಜಸ್ಥಾನದ ನಾಗೂರ್ ಜಿಲ್ಲೆಯಲ್ಲಿ ಮೊಟ್ಟ ಮೊದಲ ಬಾರಿಗೆ ಇದು ಬರ್ತದೆ ಜಾರಿಯಾಗ್ತದೆ ಇಲ್ಲಿ ಏನಾಯಿತು ಮೂರು ಹಂತಗಳಲ್ಲಿ ಜಾರಿಯಾಗಿತ್ತು ಮೂರು ಹಂತಗಳಲ್ಲಿ ತ್ರೀ ಸ್ಟೆಪ್ಸ್ ಮೂರು ಹಂತಗಳಲ್ಲಿ ಇದು ಜಾರಿಯಾಗಿತ್ತು ಏನು ಅಂದರೆ ಗ್ರಾಮ ಪಂಚಾಯಿತಿ ಗ್ರಾಮ ಪಂಚಾಯಿತಿ ಆಮೇಲೆ ನೆಕ್ಸ್ಟ್ ಒನ್ ಸಮಿತಿಗಳು ಕಮಿಟೀಸ್ ಕಮಿಟೀಸ್ ಆಮೇಲೆ ನೆಕ್ಸ್ಟು ಜಿಲ್ಲಾ ಪಂಚಾಯತ್ ಜಿಲ್ಲಾ ಪಂಚಾಯತ್ ಓಕೆ ಮೊದಲಾಗಿದ್ದು ಇದು ಮೂರು ಹಂತಗಳಲ್ಲಿ ಆಗ್ತದೆ ಒಂದು ಗ್ರಾಮ ಪಂಚಾಯತಿ ಇನ್ನೊಂದು ಕಮಿಟಿ ಇನ್ನೊಂದು ಜಿಲ್ಲಾ ಪಂಚಾಯತ್ ಹೀಗೆ ಮೂರು ವ್ಯವಸ್ಥೆಗಳಲ್ಲಿ ಜಾರಿ ಆಗ್ತದೆ ಅದು ಓಕೆ ಇನ್ನು ಹತ್ತೊಂಬತ್ತು ನೂರ ಐವತ್ತಾರು ಹೊತ್ತಿಗೆ ಇದಾಗಿದ್ದು ಹತ್ತೊಂಬತ್ತು ನೂರ ಐವತ್ತೊಂಬತ್ತು ಓಕೆ ಇದಾಗಿದ್ದು ಯಾವಾಗ ಹತ್ತೊಂಬತ್ತು ನೂರ ಐವತ್ತೊಂಬತ್ತರಲ್ಲಿ ರಾಜಸ್ಥಾನ ನಾಗೂರ್ ಮೊಟ್ಟ ಮೊದಲ ಗ್ರಾಮ ಪಂಚಾಯತ್ ಹತ್ತೊಂಬತ್ತು ನೂರ ಒಂಬತ್ತರಲ್ಲಿ ಆಯಿತು ಆಮೇಲೆ ಹತ್ತೊಂಬತ್ತು ನೂರ ಅರವತ್ತರ ಅವಧಿಯ ನೋಟಿಗೆ ಬಹಳ ಬೇರೆ ಬೇರೆ ಕಡೆಯಲ್ಲ ಕಡೆಗಳಾಗಿರ್ತದೆ ಬೇರೆ ಬೇರೆ ರಾಜ್ಯಗಳಲ್ಲಿ ಕೂಡ ಇದು ಜಾರಿಗೆ ಬಂದಿರ್ತದೆ ಈ ವ್ಯವಸ್ಥೆ ಆಗಿರ್ತದೆ ಬಟ್ ಇದು ರಾಜ್ಯದಿಂದ ರಾಜ್ಯಕ್ಕೆ ಸ್ವಲ್ಪ ವಿಭಿನ್ನತೆಯನ್ನು ಕಾಯ್ಕೊಂಡಿರ್ತದೆ ರಾಜ್ಯದಿಂದ ರಾಜ್ಯಕ್ಕೆ ಸ್ವಲ್ಪ ವಿಭಿನ್ನತೆ ಇರ್ತದೆ ಅಂದರೆ ಎಲ್ಲ ರಾಜ್ಯಗಳಿಗೆ ಒಂದೇ ಇರಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕಾಗಿ ಸ್ವಲ್ಪ ಅಲ್ಲಿ ಆಚಾರ ವಿಚಾರಗಳು ಸಾಮಾಜಿಕ ದೃಷ್ಟಿಕೋನ ಆರ್ಥಿಕ ದೃಷ್ಟಿಕೋನ ಸಾಂಸ್ಕೃತಿಕ ದೃಷ್ಟಿಕೋನ ಇಟ್ಕೊಂಡು ಬೇರೆ ಬೇರೆ ವಿಚಾರಗಳನ್ನ ಇಟ್ಕೊಂಡು ಅಲ್ಲಿ ಬೇರೆ ಬೇರೆ ಮಾಡ್ಕೊಂಡಿರ್ಬೋದು ಬಹುಶಃ ಓಕೆ ಅಲ್ಲಿ ಹೊಂದಿಕೊಳ್ಳುವ ರೀತಿ ಇರ್ಬೋದು ಅದಕ್ಕಾಗಿ ಒಂದು ರಾಜ್ಯದ ಇನ್ನೊಂದು ರಾಜ್ಯಕ್ಕೆ ಬಹಳಷ್ಟು ಭಿನ್ನತೆಗಳಿವೆ ಓಕೆ ಇಲ್ಲಿ ಕೆಲವು ರಾಜ್ಯಗಳಲ್ಲಿ ಎರಡು ಹಂತದ ಪಂಚಾಯತ್ ರಾಜ್ ವ್ಯವಸ್ಥೆ ಇದ್ದರೆ ಕೆಲವು ರಾಜ್ಯಗಳಲ್ಲಿ ಮೂರು ಹಂತದ ಪಂಚಾಯತ್ ರಾಜ್ ವ್ಯವಸ್ಥೆ ಇತ್ತು ಗ್ರಾಮ ತಾಲೂಕು ಜಿಲ್ಲಾ ಸಂಸ್ಥೆಗಳು ಕೆ ಇಲ್ಲದ ಕೆಲವೊಂದು ರಾಜ್ಯಗಳಲ್ಲಿ ಒಂದೇ ಹಂತದ ಗ್ರಾಮ ಮಟ್ಟದ ಪಂಚಾಯತ್ ರಾಜ್ ವ್ಯವಸ್ಥೆ ಇರ್ತಿತ್ತು ನೆಕ್ಸ್ಟ್ ಏನಾಗ್ತದೆ ಇವೆಲ್ಲ ಆದಮೇಲೆ ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಜನತಾ ಪಕ್ಷ ಸರ್ಕಾರ ಜನತಾ ಪಕ್ಷ ಜನತಾ ಪಕ್ಷ ಆವಾಗ ಆಡಳಿತದಲ್ಲಿರ್ತದೆ ಆವಾಗ ಅಶೋಕ್ ಮೆಹ್ತಾ ಆಯೋಗ ಬರ್ತದೆ ಅಶೋಕ್ ಮೆಹ್ತಾ ಅಶೋಕ್ ಮೆಹ್ತಾ ಆಯೋಗ ಅಶೋಕ್ ಮೆಹ್ತಾ ಆಯೋಗ ಬರ್ತದೆ ಅಶೋಕ್ ಮೆಹ್ತಾ ಆಯೋಗವನ್ನು ಪಂಚಾಯತ್ ರಾಜ್ ವ್ಯವಸ್ಥೆಯ ಬಗ್ಗೆ ಅಧ್ಯಯನ ಮಾಡಲು ರಚಿಸುತ್ತೆ ಪಂಚಾಯತ್ ರಾಜ್ ವ್ಯವಸ್ಥೆ ಬಗ್ಗೆ ಅಧ್ಯಯನ ಮಾಡಲು ಈ ಕಮಿಟಿ ಏನು ಮಾಡ್ತದೆ ಜಿಲ್ಲೆಯ ವಿಕೇಂದ್ರೀಕೃತ ವ್ಯವಸ್ಥೆಯ ಮೊದಲನೇ ಹಂತದ ಜಿಲ್ಲೆ ಆಗಬೇಕಂತೇಳಿ ಹೇಳ್ತದೆ ಏನು ಅಂತಂದರೆ ಜಿಲ್ಲೆಯಡಿಯಲ್ಲಿ ಹಲವಾರು ಹಳ್ಳಿಗಳನ್ನು ಮಂಡಲ್ ಪಂಚಾಯತ್ಗಳಲ್ಲಿ ಗುಂಪು ಮಾಡಬೇಕು ಏನು ಜಿಲ್ಲೆ ಇರ್ತದೆ ಸ್ವಲ್ಪ ಇದನ್ನು ವಿಕೇಂದ್ರೀಕರಣ ಮಾಡಬೇಕು ಅಂತ ಹೇಳ್ತಾರೆ ಅಂದರೆ ಎಲ್ಲ ಕೆಲಸಗಳು ಜಿಲ್ಲೆಯಲ್ಲಿ ಅಷ್ಟ ಅಲ್ಲ ಅದೇನು ಮಾಡಬೇಕು ಮಂಡಲ್ ಪಂಚಾಯಿತಿಗಳಿಗೆ ಹಳ್ಳಿಗಳನ್ನ ಮಂಡಲ್ ಪಂಚಾಯಿತಿಗಳಿಗೆ ಬದಲಾಯಿಸಬೇಕು ಮಂಡಲ್ ಪಂಚಾಯಿತಿ ಮಂಡಲ್ ಪಂಚಾಯತಿಯಾಗಿ ಗುಂಪು ಮಾಡ್ಬೇಕಂತ ಶಿಫಾರಸ್ ಮಾಡ್ತಾರೆ ಹಾಗಾಗಿ ಈ ಆಯೋಗ ಎರಡು ಹಂತದ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಸೂಚಿಸ್ತಾ ಎಷ್ಟು ಹಂತದ ಅಶೋಕ್ ಮೆಹ್ತಾ ಆಯೋಗ ಎಷ್ಟು ಹಂತದ ಪಂಚಾಯತ್ ರಾಜ್ ಎರಡು ಹಂತದ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಸೂಚಿಸ್ತಾರೆ ಇಲ್ಲಿ ರಾಜ್ಯದ ಮುಖ್ಯ ಚುನಾವಣಾಧಿಕಾರಿ ಪಂಚಾಯತ್ ರಾಜ್ ಪಂಚಾಯತಿ ಚುನಾವಣೆ ನಡೆಸಬೇಕು ರಾಜ್ಯದ ಸ್ಟೇಟ್ ಇಲೆಕ್ಷನ್ ಕಮಿಷನರ್ ಏನಿರ್ತಾರೋ ಸ್ಟೇಟ್ ಇಲೆಕ್ಷನ್ ಕಮಿಷನರ್ ಏನಿರ್ತಾರೋ ಅವರು ಗ್ರಾಮದ ಇಲೆಕ್ಷನನ್ನು ನೋಡ್ಕೋಬೇಕು ಗ್ರಾಮದ ಚುನಾವಣೆಯನ್ನು ನೋಡ್ಕೋಬೇಕು ಅದು ಜವಾಬ್ದಾರಿ ಅವ್ರದ್ದೇ ಆಗಿರ್ತದೆ ಅಂಥೇಳಿ ಈ ಸಮಿತಿ ಹೇಳ್ತದೆ ಆಮೇಲೆ ರಾಜ್ಯ ಸರ್ಕಾರದ ಅಡಿಯಲ್ಲಿರುವ ಜಿಲ್ಲೆಯ ಎಲ್ಲ ಅಭಿವೃದ್ಧಿ ಕಾರ್ಯಗಳನ್ನು ಜಿಲ್ಲಾ ಪರಿಷತ್ಗೆ ವರ್ಗಾಯಿಸಬೇಕು ಏನು ಜಿಲ್ಲಾ ಅಡಿಯಲ್ಲಿರ್ತಾವೋ ರಾಜ್ಯ ಅಡಿಯಲ್ಲಿ ಏನು ಮುಖ್ಯ ಕೆಲಸಗಳು ಏನಾಗ್ತವೋ ಅವೆಲ್ಲ ಜಿಲ್ಲಾ ಪರಿಷತ್ಗೆ ಅಭಿವೃದ್ಧಿ ಕಾರ್ಯಗಳು ಜಿಲ್ಲಾ ಪರಿಷತ್ಗೆ ಏನಾಗಬೇಕು ವರ್ಗಾವಣೆ ಆಗಬೇಕು ಜಿಲ್ಲಾ ಪರಿಷತ್ತಿಗೆ ವರ್ಗಾವಣೆ ಆಗಬೇಕು ಓಕೆ ಮತ್ತು ಮಂಡಲ ಪಂಚಾಯತ್ಗಳು ಜಿಲ್ಲಾ ಪರಿಷತ್ ಬರುವ ಎಲ್ಲ ಯೋಜನೆಗಳನ್ನು ಅನುಷ್ಠಾನಗೊಳಿಸುವ ಜವಾಬ್ದಾರಿಯನ್ನು ವಹಿಸಬೇಕು ಇಲ್ಲಿ ಜಿಲ್ಲಾ ಪರಿಷತ್ಗೆ ಏನು ವರ್ಗಾವಣೆ ಇರ್ತದೋ ಜಿಲ್ಲಾ ಪರಿಷತ್ ವರ್ಗಾವಣೆ ಆದಾಗ ಇದನ್ನು ಅನುಷ್ಠಾನ ಮಾಡಲಿಕ್ಕಾಗಿ ಮಂಡಲ ಪಂಚಾಯಿತಿಗಳು ಜಿಲ್ಲಾ ಪಂಚಾಯತ್ ಅನತ್ತಿ ಅಂತ ನಡಿಬೇಕು ಮಂಡಲ್ ಪಂಚಾಯಿತಿಗಳು ಈ ಮಂಡಲ ಪಂಚಾಯತ್ಗಳು ಏನಿದವು ಈ ಜಿಲ್ಲಾ ಪರಿಷತ್ ಹೇಗಿರ್ತದೋ ಅದರ ಅಡಿಯಲ್ಲಿ ಅನುಷ್ಠಾನಗೊಳಿಸಲಿಕ್ಕೆ ನಡೀಬೇಕು ಓಕೆ ಅಂದರೆ ಮಂಡಲ ಪಂಚಾಯತ್ಗಳು ಜಿಲ್ಲಾ ಪರಿಷತ್ ಬರುವ ಎಲ್ಲ ಯೋಜನೆಗಳನ್ನು ಅನುಷ್ಠಾನಗೊಳಿಸುವ ಜವಾಬ್ದಾರಿಯನ್ನು ವಹಿಸಬೇಕು ಓಕೆ ಇನ್ನು ಜಿಲ್ಲಾ ಪರಿಷತ್ನಲ್ಲಿರುವ ಎಲ್ಲ ವೃದ್ಧಿ ಅಧಿಕಾರ ವರ್ಗವನ್ನು ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಯ ದಿನದಲ್ಲಿ ಇರಿಸಬೇಕು ಅಂತೇಳಿ ಶಿಫಾರಸು ಮಾಡ್ತದೆ ಯಾರು ಸಿ ಇ ಅಂತೇಳಿ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಅಂತಂದರೆ ಈಗ ಯು ಪಿ ಎಸ್ ಸಿ ಎಕ್ಸಾಮ್ ಬರೋದು ಐ ಎಸ್ ಐ ಬಂದಿರ್ತಾರಲ್ಲ ಓಕೆ ಐ ಎಸ್ ಆಗಿ ಅಂದಿರ್ತಾರಲ್ಲ ಅವರು ಮೊದಲು ಸಿ ಒ ಆಗಿ ಇದನ್ನ ಹಾಕ್ತಾರೆ ಡೈರೆಕ್ಟರ್ ಡಿ ಸಿ ಆಗಿಲ್ಲ ಸಿ ಒ ಆಗ್ತಾರೆ ಮೊದಲು ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಇದೇನು ವರ್ಕ್ಗಳು ಬರ್ತಾವೋ ಇವೆಲ್ಲ ಯಾರ ಅಂಡ್ರಲ್ಲಿ ಬರಬೇಕು ಯಾರ ಅಂಡ್ರಲ್ಲಿ ಬರಬೇಕು ಸಿ ಓ ಅಂಡ್ರಲ್ಲೇ ಕೆಲಸಗಳು ಆಗಬೇಕು ಅಂಥೇಳಿ ಅವ್ರು ಹೇಳ್ತಾರೆ ಸಿ ಓರ ಅಂಡ್ರಲ್ಲೇ ಕೆಲಸಗಳು ಆಗಬೇಕು ಅಂತ ಅವ್ರು ಹೇಳ್ತಾರೆ ಓಕೆ ಐ ಹೋಪ್ ಇದು ನಿಮಗೆ ಅರ್ಥ ಆಗ್ತದೆ ಅಂತೇಳಿ ಭಾವಿಸ್ತೇನೆ ಇನ್ನು ನೆಕ್ಸ್ಟ್ ಇದಾದಮೇಲೆ ಮುಖ್ಯವಾದ ಪಾಯಿಂಟ್ ಬರ್ತೈತೆ ನಮ್ಮ ಕರ್ನಾಟಕದ ವಿಚಾರ ಬರ್ತದೆ ಕರ್ನಾಟಕದ ವಿಚಾರ ಬರ್ತದೆ ಏನು ಕರ್ನಾಟಕದ ವಿಚಾರ ಕರ್ನಾಟಕ ಇಲ್ಲಿ ನೋಡಿರಿ ಕರ್ನಾಟಕ ಜಿಲ್ಲಾ ಪರಿಷತ್ ಕರ್ನಾಟಕ ಜಿಲ್ಲಾ ಪರಿಷತ್ ಆಮೇಲೆ ತಾಲೂಕು ಪಂಚಾಯತ್ ಸಮಿತಿ ತಾಲೂಕು ಪಂಚಾಯತ್ ಸಮಿತಿ ಕರ್ನಾಟಕ ಜಿಲ್ಲಾ ಪರಿಷತ್ ತಾಲೂಕು ಪಂಚಾಯತ್ ಸಮಿತಿ ಆಮೇಲೆ ಮಂಡಲ್ ಪಂಚಾಯತ್ ಮಂಡಲ್ ಪಂಚಾಯತ್ ಮಂಡಲ್ ಪಂಚಾಯತ್ ಮತ್ತು ನ್ಯಾಯ ಪಂಚಾಯತ್ ಕಾಯ್ದೆ ನ್ಯಾಯ ಪಂಚಾಯತ್ ಕಾಯ್ದೆ ಹತ್ತೊಂಬತ್ತು ನೂರ ಎಂಬತ್ತ್ಮೂರು ನೋಡಿರಿ ಕರ್ನಾಟಕ ಜಿಲ್ಲಾ ಪರಿಷತ್ ತಾಲೂಕು ಪಂಚಾಯಿತಿ ಸಮಿತಿಗಳು ಮಂಡಲ ಪಂಚಾಯತ್ಗಳು ಮತ್ತು ನ್ಯಾಯ ಪಂಚಾಯತ್ಗಳ ಕಾಯ್ದೆ ಹತ್ತೊಂಬತ್ತು ಎಂಬತ್ತ್ಮೂರನ್ನು ಜಾರಿಗೊಳಿಸುವ ಮುಖಾಂತರ ಇದನ್ನು ಜಾರಿಗೊಳಿಸುವ ಮುಖಾಂತರ ಕರ್ನಾಟಕ ರಾಜ್ಯ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಪರಿಶೀಲನೆಗೊಳಿಸಿ ಅಳವಡಿಸಿದ ಮೊದಲ ರಾಜ್ಯ ಈದು ಪಾಯಿಂಟ್ ಗೊತ್ತಿರಲಿ ನೋಡಿರಿ ಕರ್ನಾಟಕ ಜಿಲ್ಲಾ ಪರಿಷತ್ ತಾಲೂಕು ಪಂಚಾಯತ್ ಸಮಿತಿ ಮಂಡಲ ಪಂಚಾಯತ್ ಮತ್ತು ನ್ಯಾಯ ಪಂಚಾಯತ್ಗಳ ಕಾಯ್ದೆ ಹತ್ತೊಂಬತ್ತು ನೂರ ಎಂಬತ್ತ್ಮೂರನ್ನು ಪರಿಶೀಲಿಸಿ ಅದನ್ನು ಅಳವಡಿಸಿಕೊಂಡ ಮೊದಲ ರಾಜ್ಯ ಅಳವಡಿಸಿಕೊಂಡ ಮೊದಲ ರಾಜ್ಯ ಯಾವುದು ಅಂತಂದರೆ ಅದು ನಮ್ಮ ಹಚ್ಚಿಕೊಂಡ ಮೊದಲ ರಾಜ್ಯ ಕರ್ನಾಟಕ ಇದು ಗೊತ್ತಿರಲಿ ಮೊದಲ ರಾಜ್ಯ ನಮ್ಮ ಕರ್ನಾಟಕ ಓಕೆ ಇದು ಅರ್ಥ ಆಯಿತು ಅಂಥೇಳಿ ನಿಮಗೆ ನಾನು ಭಾವಿಸ್ತೀನಿ ಇನ್ನು ನೆಕ್ಸ್ಟ್ ಏನಾಗ್ತದೆ ಅಂತಂದರೆ ನೆಕ್ಸ್ಟ್ ವಿಚಾರ ನೋಡಿದಾಯ್ತು ಅಂತಂದರೆ ರಾಜೀವ್ ಗಾಂಧಿ ಸರ್ಕಾರ ರಾಜೀವ್ ಗಾಂಧಿಯವರು ಪ್ರಧಾನಿ ಇದ್ದಾಗ ಅಂದರೆ ಯಾವಾಗಂತಂದರೆ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಏನು ಮಾಡ್ತಾರೆ ಅಂತಂದರೆ ಎಲ್ ಎಂ ಸಾಂಘ್ವಿ ಎಲ್ ಎಂ ಸಾಂಘ್ವಿ ಓಕೆ ನೋಡ್ರಿ ಮೊದಲು ನೋಡಿದ್ವಿ ಬಲವಂತರ ಮೆಹ್ತಾ ಆಮೇಲೆ ಅಶೋಕ್ ಮೆಹತಾ ಆಮೇಲೆ ನೆಕ್ಸ್ಟ್ ಈಗ ಬಂದಿದೆ ಅದು ಎಲ್ ಎಮ್ ಸಾಂಘ್ವಿ ಆಯೋಗ ಇದೇನು ಹೇಳ್ತದೆ ಅಂತೇಳಿ ನೋಡೋಣ ಇದು ಕೂಡ ಪಂಚಾಯತ್ ರಾಜ್ ಸಂಸ್ಥೆಗಳ ಬಗ್ಗೆ ಅಧ್ಯಯನ ಮಾಡಲಿಕ್ಕೆ ಓಕೆ ಇಲ್ಲಿ ರಾಜೀವ್ ಗಾಂಧಿ ಸರ್ಕಾರ ಎಂಬತ್ತದೆ ಹತ್ತೊಂಬತ್ತರ ಎಂಬತ್ತೈದರಲ್ಲಿ ಎಲ್ ಎಂ ಸಾಂಗ್ವಿ ಆಯೋಗವನ್ನು ಪಂಚಾಯತ್ ರಾಜ್ ಸಂಸ್ಥೆಗಳ ಬಗ್ಗೆ ಅಧ್ಯಯನ ಪತ್ರವನ್ನು ಬರೆಯಲು ನೇಮಿಸ್ತದೆ ಅಂದರೆ ಅದರ ಬಗ್ಗೆ ಅಧ್ಯಯನ ಮಾಡಲಿಕ್ಕೆ ಆ ಪತ್ರವನ್ನು ಬರೆಯಲು ನೇಮಿಸ್ತದೆ ಆಯೋಗ ಏನು ಹೇಳ್ತದೆ ಪಂಚಾಯತ್ ರಾಜ್ ಸಂಸ್ಥೆಗಳನ್ನು ಸಂವಿಧಾನದ ಅಡಿಯಲ್ಲಿ ಅಳವಡಿಸಬೇಕು ನೋಡಿರಿ ಪಂಚಾಯತ್ ರಾಜ್ಯಗಳನ್ನು ಸಂವಿಧಾನದ ಅಡಿಯಲ್ಲಿ ಸಂವಿಧಾನದ ಅಡಿಯಲ್ಲಿ ಸಂವಿಧಾನದ ಅಡಿಯಲ್ಲಿ ಅಳವಡಿಸಬೇಕು ಅಂತೇಳಿ ಯಾವ್ದು ಹೇಳ್ತದೆ ಅಳವಡಿಸ ಬೇಕು ಅಂತೇಳಿ ಈ ಎಲ್ ಎಮ್ ಸಾಂಘ್ವಿ ಸಮಿತಿ ಹೇಳ್ತದೆ ಮತ್ತು ಪಂಚಾಯತ್ ರಾಜ್ ಸಂಸ್ಥೆಗಳಿಗೆ ಮುಕ್ತ ಮತ್ತು ನ್ಯಾಯಯುತ ಚುನಾವಣೆಗಳನ್ನ ನಡೆಸಬೇಕು ಮುಕ್ತ ಮತ್ತು ನ್ಯಾಯಯುತ ಮುಕ್ತ ಮತ್ತು ನ್ಯಾಯಯುತ ಅಂದರೆ ಇಲ್ಲಿ ಯಾವುದು ಫ್ರಾಡ್ ಆಗಬಾರ್ದು ಮುಕ್ತ ಮತ್ತು ನ್ಯಾಯಯುತವಾಗಿ ಚುನಾವಣೆಗಳು ಜರುಗಬೇಕು ಹೇಳಿ ಹೇಳ್ತದೆ ಇಲ್ಲಿ ಯಾವುದು ಫ್ರಾಡ್ಲೆಂಡ್ ಆಗಬಾರ್ದು ಅದಕ್ಕಾಗಿ ಸರಿಯಾಗಿ ಚುನಾವಣೆಗಳನ್ನ ನಡೆಸಬೇಕು ಅಂಥೇಳಿ ಸಲಹೆಯನ್ನು ನೀಡ್ತದೆ ಈ ನೆಕ್ಸ್ಟ್ ಏನು ಮಾಡ್ತದೆ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಇದೇ ರಾಜೀವ್ ಗಾಂಧಿಯವರ ಸರ್ಕಾರ ರಾಜೀವ್ ಗಾಂಧಿಯವರ ಸರ್ಕಾರ ಅದರ ರಾಜೀವ್ ಏನು ಪ್ರಧಾನ ಇದ್ದಿರ್ತಾರೋ ಆವಾಗ ಪ್ರಯತ್ನವನ್ನು ಮಾಡ್ತಾರೆ ಪಂಚಾಯತ್ ರಾಜ್ ವ್ಯವಸ್ಥೆಗೆ ಸಾಂವಿಧಾನಿಕ ಒಂದು ಸ್ಥಾನಮಾನ ಕೊಡಲು ಪಂಚಾಯತ್ ರಾಜ್ಗೆ ಸಾಂವಿಧಾನಿಕ ಸ್ಥಾನಮಾನ ಕೊಡಲು ಪ್ರಯತ್ನಿಸಲಾಗ್ತದೆ ಸಾಂವಿಧಾನಿಕ ಸ್ಥಾನಮಾನ ಕೊಡಲು ಪ್ರಯತ್ನವನ್ನು ಮಾಡಲಾಗ್ತದೆ ಬಟ್ ಆಗ ಅದು ಆಗುವುದಿಲ್ಲ ಅದು ಸಾಧ್ಯವಾಗುವುದಿಲ್ಲ ಆವಾಗ ಆಮೇಲೆ ನೆಕ್ಸ್ಟ್ ಏನಾಗ್ತದೆ ಅಂತಂದರೆ ಇವರಾದಮೇಲೆ ಹತ್ತೊಂಬತ್ತು ನೂರ ತೊಂಬತ್ತರಲ್ಲಿ ಹತ್ತೊಂಬತ್ತು ತೊಂಬತ್ತರಲ್ಲಿ ಬಿ ಪಿ ಸಿಂಗ್ ಸರ್ಕಾರದಲ್ಲಿ ಎರಡನೇ ಪ್ರಯತ್ನ ಆಗ್ತದೆ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಬಿ ಪಿ ಸಿಂಗ್ ಅವರ ಸರ್ಕಾರದ ನೇತೃತ್ವದಲ್ಲಿ ಎರಡನೇ ಸಲ ಪ್ರಯತ್ನ ಮಾಡಿದಾಗ ಕೂಡ ಇದು ಆಗುವುದಿಲ್ಲ ಸಂವಿಧಾನದ ಅಡಿಯಲ್ಲಿ ಬರುವುದಿಲ್ಲ ಆಮೇಲೆ ನೆಕ್ಸ್ಟ್ ಸಾವಿರದ ಒಂಬೈನೂರ ತೊಂಬತ್ತೊಂದು ಸಾವಿರದ ಒಂಬೈನೂರ ತೊಂಬತ್ತೊಂದು ಪಿ ವಿ ನರಸಿಂಹರಾವ್ ಪಿ ವಿ ನರಸಿಂಹರಾವ್ ಓಕೆ ಇವ್ರ ಬಗ್ಗೆ ನೋಡೋಣ ಪಿ ವಿ ನರಸಿಂಹರಾವ್ ಪಿ ವಿ ಎನ್ ಓಕೆ ಹದಿನೂರ ತೊಂಬತ್ತೊಂದರ ಸೆಪ್ಟೆಂಬರ್ನಲ್ಲಿ ನರಸಿಂಹರಾವ್ ಸರ್ಕಾರ ಸಂಸತ್ತಿನಲ್ಲಿ ಸಂವಿಧಾನದ ಎಪ್ಪತ್ತೆರಡನೇ ತಿದ್ದುಪಡಿಯನ್ನು ಮಾಡುವುದರ ಮುಖಾಂತರ ನೆನಪಿರಲಿ ಸೆವೆಂಟಿ ಸೆಕೆಂಡ್ ಅಮೆಂಡ್ಮೆಂಟನ್ನು ತಿದ್ದುಪಡಿಯನ್ನು ಮಾಡುವುದರ ಮುಖಾಂತರ ದೇಶದ ಪಂಚಾಯತ್ ರ ಪಂಚಾಯತ್ ಸಂಸ್ಥೆಗಳನ್ನ ಬಲಪಡಿಸ್ತದೆ ತಿದ್ದುಪಡಿ ಪಂಚಾಯತ್ ಸಂಸ್ಥೆಗಳ ಬಲಪಡಿಸುವಿಕೆ ಬಲವನ್ನು ಬಲಪಡಿಸ್ತದೆ ಆಮೇಲೆ ಈ ಮಸೂದೆ ಏನಾಗ್ತದೆ ಮತ್ತು ಇದೇ ಮಸೂದೆ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಮೂರನೇ ಸೆವೆಂಟಿ ಥರ್ಡ್ ಸಂವಿಧಾನ ತಿದ್ದುಪಡಿಯಾಗಿ ಸಂವಿಧಾನ ತಿದ್ದುಪಡಿಯಾಗಿ ತಿದ್ದುಪಡಿಯಾಗಿ ಸಂಸತ್ತಿನ ಎರಡೂ ಸದನಗಳಲ್ಲಿ ಸಂಸತ್ತಿನ ಎರಡೂ ಸದನಗಳಲ್ಲಿ ಯಾವ್ಯಾವಂತ ಹೇಳಿ ನಿಮಗೆ ಗೊತ್ತಿದೆ ಈ ಸಂಸತ್ತಿನ ಎರಡೂ ಸದನಗಳಲ್ಲಿ ಅನುಮೋದನೆ ಪಡಿತದೆ ಸಂಸತ್ತಿನ ಎರಡೂ ಸದನಗಳಲ್ಲಿ ಅಷ್ಟೇ ಅನುಮೋದನೆ ಪಡೆಯುವುದಲ್ಲದೆ ರಾಜ್ಯ ವಿಧಾನ ಮಂಡಲಗಳಿಂದಲೂ ಅನುಮೋದನೆ ಪಡಿತ ರಾಜ್ಯ ವಿಧಾನ ಮಂಡಲಗಳಿಂದಲೂ ಮಂಡಲಗಳಿಂದಲೂ ಅನುಮೋದನೆಯನ್ನು ಪಡೆಯುತ್ತದೆ ಓಕೆ ಅನುಮೋದನೆಯನ್ನು ಪಡೆದು ಅಂತಿಮವಾಗಿ ಹತ್ತೊಂಬತ್ತು ನೂರ ತೊಂಬತ್ತ್ಮೂರಲ್ಲಿ ಹತ್ತೊಂಬತ್ತು ನೂರ ರಾಷ್ಟ್ರಪತಿಯವರ ಅಂಕಿತವನ್ನು ಪಡೀತದೆ ರಾಷ್ಟ್ರಪತಿಯವರ ಪತಿಯವರ ಅಂಕಿತ ಅವರ ಅಂಕಿತವನ್ನು ಹತ್ತರವಾಗ ಎಸ್ ರಾ ರಾಷ್ಟ್ರಪತಿಯವರ ಒಪ್ಪಿಗೆಯನ್ನು ಪಡೀತದೆ ಓಕೆ ಈ ರೀತಿಯಾಗಿ ಪಂಚಾಯತ್ ರಾಜ್ ಸಂಸ್ಥೆ ಸಾವಿರದ ಒಂಬೈನೂರ ತೊಂಬತ್ತೆರಡರ ಸಾವಿರದ ಒಂಬೈನೂರ ತೊಂಬತ್ತೆರಡರ ಎಪ್ಪತ್ತ ಮೂರನೇ ಸೆವೆಂಟಿ ಥರ್ಡ್ ಎಪ್ಪತ್ತ ಮೂರನೇ ತಿದ್ದುಪಡಿ ಕಾಯ್ದೆಯಿಂದ ಸಾಂವಿಧಾನಿಕ ಅಸ್ತಿತ್ವವನ್ನು ಪಡಿತದೆ ಎಷ್ಟು ಸಾವಿರದ ಒಂಬೈನೂರ ತೊಂಬತ್ತೆರಡರ ಎಪ್ಪತ್ತ್ಮೂರನೇ ತಿದ್ದುಪಡಿಯಿಂದ ಸಾಂವಿಧಾನಿಕ ಅಸ್ತಿತ್ವವನ್ನು ಪಡಿತು ಇನ್ನು ಇದನ್ನು ನೋಡಿಕೊಳ್ಳುವುದು ಯಾವುದಪ್ಪ ಅಂತಂದ್ರೆ ಗ್ರಾಮೀಣ ಅಭಿವೃದ್ಧಿ ಸಚಿವಾಲಯ ಗ್ರಾಮೀಣ ಅಭಿವೃದ್ಧಿ ಸಚಿವಾಲಯ ಆವಾಗ ನೇಮಿಸಲಾಗ್ತದೆ ಅಭಿವೃದ್ಧಿ ಸಚಿವಾಲಯ ಏನಿದ್ರ ಮುಖ್ಯ ಕೆಲಸ ಅಂತಂದ್ರೆ ಅಭಿವೃದ್ಧಿ ಸಚಿವಾಲಯದ ಮುಖ್ಯ ಕೆಲಸ ಏನಂತಂದ್ರೆ ಪಂಚಾಯತ್ ರಾಜ್ ಸಂಸ್ಥೆಗಳನ್ನ ಸ್ಥಾಪಿಸುವುದು ಪಂಚಾಯತ್ ಒಂದೇನು ಪಂಚಾಯತ್ ರಾಜ್ ಸಂಸ್ಥೆ ಸ್ಥಾಪನೆ ಪಂಚಾಯತ್ ರಾಜ್ ಸಂಸ್ಥೆ ಸ್ಥಾಪನೆ ಮತ್ತು ಮೇಲ್ವಿಚಾರಣೆ ಮತ್ತು ಪಂಚಾಯತ್ ರಾಜ್ಗಳ ಮೇಲ್ವಿಚಾರಣೆ ಈವೆರಡು ಕೆಲಸಗಳನ್ನು ಗ್ರಾಮೀಣಾಭಿವೃದ್ಧಿ ಸಚಿವಾಲಯ ಮಾಡ್ತದೆ ಓಕೆ ಈ ನೆಕ್ಸ್ಟ್ ಸಾವಿರದ ಒಂಬೈನೂರ ತೊಂಬತ್ತೆರಡು ಸಾವಿರದ ಒಂಬೈನೂರ ತೊಂಬತ್ತೆರಡರ ತೊಂಬತ್ತೆರಡರ ಎಪ್ಪತ್ನಾಲ್ಕನೇ ತಿದ್ದುಪಡಿ ಆಗ್ತದೆ ಎಪ್ಪತ್ನಾಲ್ಕನೇ ತಿದ್ದುಪಡಿ ಕಾಯ್ದೆ ತಿದ್ದುಪಡಿ ಕಾಯ್ದೆ ಸಂಸತ್ತಿನಿಂದ ಕಾಯ್ದೆ ಸಂಸತ್ ಿಂದ ಏನಾಗ್ತದೆ ಅಂತಂದರೆ ಅನುಮೋದನೆಗಳು ರಾಷ್ಟ್ರಪತಿ ಒಪ್ಪಿಗೆ ಬಿಟ್ಟು ನಗರಸಭೆಗಳಿಗೆ ಸಾಂವಿಧಾನಿಕ ಅಸ್ ಸಾಂವಿಧಾನಿಕ ಅಸ್ತಿತ್ವ ಕೊಡ್ತದೆ ಎಪ್ಪತ್ತ್ಮೂರು ನೋಡಿರಿ ಇದನ್ನಾಗಬೇಡಿ ಕನ್ಫ್ಯೂಸ್ ಆಗಿಬಿಡ್ರಿ ಎಪ್ಪತ್ತ್ಮೂರು ಪಂಚಾಯಿತಿ ಓಕೆ ಎಪ್ಪತ್ನಾಲ್ಕು ನಗರಸಭೆ ಎಪ್ಪತ್ನಾಲ್ಕು ನಗರಸಭೆ ಇದು ಗೊತ್ತಿರಲಿ ಓಕೆ ಐ ಹೋಪ್ ಇವು ಕೊಡತ ಪಾಯಿಂಟ್ ಇಲ್ಲಿ ನೋಡಿರಿ ಇಲ್ಲಿ ಡೌಟ್ ಕ್ಲಿಯರ್ ಮಾಡಿಬಿಡ್ತೀನಿ ಎಪ್ಪತ್ತ್ಮೂರನೇ ತಿದ್ದುಬಿಡಿ ಸೆವೆಂಟಿ ಥರ್ಡ್ ಆ್ಯಂಡ್ ಸೆವೆಂಟಿ ಫೋರ್ತ್ ನೋಡೋದಾಯಿತು ಅಂತಂದ್ರೆ ಇಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಅನ್ಕೊಡ್ರಿ ಸೆಂಟ್ರಲ್ ಗೌರ್ಮೆಂಟ್ ಆಮೇಲೆ ಸ್ಟೇಟ್ ಗೌರ್ಮೆಂಟ್ ಸ್ಟೇಟ್ ಗೌರ್ಮೆಂಟ್ ಆಮೇಲೆ ಇದ್ರ ಕೇಳ್ಬಾರ್ದು ಲೋಕಲ್ ಓಕೆ ಸ್ಥಳೀಯ ಸ್ವಾಯತ್ತ ಸರ್ಕಾರಗಳು ಸ್ಥಳೀಯ ಸ್ವಾಯತ್ತ ಸರ್ಕಾರಗಳು ಓಕೆ ಲೋಕಲ್ ಆಯಿತು ಇಷ್ಟಾದ್ಮೇಲೆ ಇದನ್ನು ಸ್ಥಳೀಯ ಸ್ವಾಯತ್ತ ಸರ್ಕಾರನ ಕೆಳ ಹಂತದ ಪ್ರಜಾಪ್ರಭುತ್ವ ಅಂತಲೂ ಕರೀಲಾಗ್ತದೆ ಕೆಳ ಹಂತದ ಪ್ರಜಾಪ್ರಭುತ್ವ ಇಲ್ಲಿ ಸೆವೆಂಟ್ ಥರ್ಡೇನು ಪಂಚಾಯತ್ ರಾಜ್ ತಿದ್ದುಪಡಿ ಪಂಚಾಯತ್ ರಾಜ್ ತಿದ್ದುಪಡಿ ಆಮೇಲೆ ಸೆವೆಂಟಿ ಫೋರ್ತ್ ಸೆವೆಂಟಿ ಫೋರ್ತ್ ಪುರಸಭೆ ತಿದ್ದುಪಡಿ ಕಾಯಿತು ಇದು ಪುರಸಭೆ ನಗರಸಭೆ ಪುರಸಭೆ ತಿದ್ದುಪಡಿ ಕಾಯ್ದೆ ಪುರಸಭೆ ತಿದ್ದುಪಡಿ ಕಾಯ್ದೆ ಓಕೆ ಈ ರೀತಿಯಾಗಿ ಇವುದು ಡಿಫ್ರೆನ್ಸ್ ಇದೆ ಈ ಸ್ಲೈಟ್ ಡಿಫ್ರೆನ್ಸ್ ನಿಮಗೇನಿರಲಿ ಕ್ಲಿಯರ್ ಆಗಿ ಗೊತ್ತಿರಲಿ ಐ ಹೋಪ್ ಇದು ನಿಮಗೆ ಅರ್ಥವಾಯಿತು ಅಂತ ಹೇಳಿ ಭಾವಿಸ್ತೀನಿ ಏನು ನಿಮಗೆ ಕೊನೆ ಪಾಯಿಂಟ್ ಏನು ಹೇಳಬೇಕಂತಂದರೆ ಕಮಿಟೀಸ್ ಯಾವಾಗ ನೋಡಿದೀವಿ ನಾವು ಒಂದು ಬಲವಂತರಾಯ್ ಮೆಹ್ತಾ ಬಲವಂತರಾಯ್ ಮೆಹ್ತಾ ಆಮೇಲೆ ಅಶೋಕ್ ಮೆಹ್ತಾ ಅಶೋಕ್ ಮೆಹ್ತಾ ಓಕೆ ಇವು ಇವಷ್ಟ ನಾವು ನೋಡಿದ್ವಿ ಆಮೇಲೆ ಎಲ್ ಎಮ್ ಅವ್ರದ್ದು ಎಲ್ ಎಮ್ ಸಾಂಘ್ವಿಯವರು ನಾವು ಇಲ್ಲಿ ಡಿಸ್ಕಸ್ ಮಾಡಿದ್ವಿ ಆದರೆ ಆಕ್ಚುವಲಾಗಿ ಯಾವ್ಯಾವಿದ್ವು ಅಂತ ಹೇಳಿ ನೋಡ್ಕೋತ ಬಂದರೆ ಆ್ಯಕ್ಚುಲಾಗಿ ಯಾವ್ದು ಯಾವುದಿತ್ತು ಅಂತ ಹೇಳಿ ನೋಡ್ಕೋತು ಬಂದರೆ ಒಂದು ಫಸ್ಟ್ ಒನ್ ಬಲವಂತರಾಯ್ ಮೆಹ್ತಾ ನೈನ್ಟೀನ್ ಫಿಫ್ಟಿ ಸೆವೆನ್ ಓಕೆ ಆಮೇಲೆ ಸೆಕೆಂಡ್ ಒನ್ ಬರ್ತದೆ ವಿ ಟಿ ಕೃಷ್ಣಮಾಚಾರಿ ವಿ ಟಿ ಕೆ ವಿ ಟಿ ಕೃಷ್ಣಮಾಚಾರಿ ಇದು ಹತ್ತೊಂಬತ್ತು ನೂರ ಅರವತ್ತರಲ್ಲಿ ಆಮೇಲೆ ನೆಕ್ಸ್ಟ್ ಜೈನ್ ಸ್ಟಡಿ ಗ್ರೂಪ್ ಅಂತೇಳಿ ಬರ್ತದೆ ಜೈನ್ ಸ್ಟಡಿ ಗ್ರೂಪ್ ಒಂದು ಬರ್ತದೆ ಯಾವುದಂದರೆ ಅದು ಸಾವಿರದ ಒಂಬೈನೂರ ಅರವತ್ತಾರರಲ್ಲಿ ಓಕೆ ಆಮೇಲೆ ಫೋರ್ತ್ ಒನ್ ಅಶೋಕ್ ಮೆಹ್ತಾ ಸಮಿತಿ ಇದು ಬರೋದು ಅಶೋಕ್ ಮೆಹ್ತಾ ಸಮಿತಿ ಇದು ಬರೋದು ಸಾವಿರದ ಒಂಬೈನೂರ ಎಪ್ಪತ್ತೆಂಟು ಓಕೆ ಇನ್ನು ಫಿಫ್ತ್ ಒನ್ ಬರ್ತದೆ ಜಿ ವಿ ಕೆ ರಾವ್ ಕಮಿಟಿ ಜಿ ವಿ ಕೆ ರಾವ್ ಇದು ಬರೋದು ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಆಮೇಲೆ ನೆಕ್ಸ್ಟ್ ಸಿಕ್ಸ್ ಒನ್ ಯಾವುದು ಅಂದರೆ ಡಾಕ್ಟರ್ ಎಲ್ ಎಮ್ ಸಂಘ್ವಿ ಹೇಳಿದ್ವಿ ಅಲ್ಲ ಡಾಕ್ಟರ್ ಎಲ್ ಎಮ್ ಸಂಘ್ವಿ ಅವ್ರದ್ದು ಬರ್ತದೆ ಎಲ್ ಎಮ್ ಸಂಘ್ವಿ ನೈನ್ಟೀನ್ ಏಯ್ಟಿ ಸಿಕ್ಸ್ ನೈನ್ಟೀನ್ ಏಯ್ಟಿ ಸಿಕ್ಸ್ ಆಮೇಲೆ ಸೆವೆಂತ್ ಒನ್ ಪಿ ಕೆ ತುಂಗೋನ್ ಕಮಿಟಿ ಅಂತ ಬರ್ತದೆ ಪಿ ಕೆ ತುಂಗೋನ್ ಕಮಿಟಿ ಅಂತ ಹೇಳಿ ಬರ್ತದೆ ನೈನ್ಟೀನ್ ಏಯ್ಟಿ ನೈನ್ ನೈನ್ಟೀನ್ ಏಯ್ಟಿ ನೈನ್ ಆಮೇಲೆ ಏಳ್ತ್ ಒನ್ ಎಸ್ ಮೋಹಿಂದರ್ ಸಿಂಗ್ ಎಸ್ ಮೋಹಿಂದರ್ ಸಿಂಗ್ ಅಂತಕ್ಕಂಥ ಒಂದು ಕಮಿಟಿ ಬರ್ತದೆ ಅದು ಎರಡು ಸಾವಿರದ ಹದಿಮೂರು ಈ ರೀತಿ ಎಲ್ಲ ಇವೆ ಬಟ್ ಯಾವ ಇಂಪಾರ್ಟೆಂಟ್ ಇತ್ತು ಅಷ್ಟೊಂದು ಮಾತ್ರ ಡಿಸ್ಕಸ್ ಮಾಡಿದ್ದೀವಿ ಓಕೆ ಐ ಹೋಪ್ ಈ ಟೋಟಲ್ ಶೆಷನ್ ನಿಮ್ಗೆ ಇಷ್ಟ ಆಯಿತು ಅಂತ ಹೇಳಿ ನಾನು ಭಾವಿಸ್ತೀನಿ ಮಹಾತ್ಮ ಗಾಂಧೀಜಿಯವರು ಇನ್ನೊಂದು ಮಾತಾಡ್ತಾರೆ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಗ್ರಾಮ ಮಟ್ಟದಲ್ಲಿ ಗ್ರಾಮವನ್ನು ಅಭಿವೃದ್ಧಿಪಡಿಸಲು ಸಹಾಯಕವಾಗುವ ಉತ್ತಮ ಆಡಳಿತವನ್ನು ಪರಿಗಣಿಸಲಾಗ್ತದೆ ಅಂದರೆ ಈ ಸ್ಥಳೀಯ ಸರ್ಕಾರಗಳು ಏನಿದೆಯೋ ವಿಶೇಷವಾಗಿ ಪಂಚಾಯತ್ ರಾಜ್ ಏನಿದೆಯೋ ಅದು ಗ್ರಾಮ ಮಟ್ಟದಲ್ಲಿ ಗ್ರಾಮವನ್ನು ಅಭಿವೃದ್ಧಿಪಡಿಸಲಿಕ್ಕೆ ಇರ್ತಕ್ಕಂತಹ ಸಹಾಯಕ ಒಂದು ಉತ್ತಮ ಆಡಳಿತ ಅಂತ ಹೇಳ್ತದೆ ಬೇಸಿಕ್ ಇಡ್ರಮೌಕೆ ಇಲ್ಲೇ ಬರ್ತದ್ದು ಅಂದರೆ ನಾವು ಅತ್ಯಂತ ಹತ್ತಿರದಿಂದ ನಾವು ಪ್ರಜಾಪ್ರಭುತ್ವವನ್ನು ನೋಡ್ಬೋದು ಅನುಭವಿಸ್ಬೋದು ಓಕೆ ಐ ಹೋಪ್ ಈ ಸೆಷನ್ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೊತೀನಿ ನನ್ನಿಂದ ಎಷ್ಟು ಸದ್ಯವು ಅಷ್ಟು ಎಲ್ಲ ಮಾಹಿತಿಯನ್ನು ನಿಮಗೆ ಕೊಡಲಿಕ್ಕೆ ನಾನು ಪ್ರಯತ್ನವನ್ನು ಮಾಡಿದ್ದೀನಿ ಓಕೆ ಇನ್ನೂ ಏನಾದರೂ ನಿಮಗೆ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ ನಾನು ಕ್ಲಿಯರಾಗಿ ಅದರ ಬಗ್ಗೆ ಮಾಹಿತಿಯನ್ನು ನಿಮಗೂ ಅಲ್ಲಿ ಕೊಡ್ತೀನಿ ಓಕೆ ಗೈಸ್ ಥ್ಯಾಂಕ್ ಯು ಸೊ ಮಚ್ ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ ದಿಸ್ ಈಸ್ ಅವರ್ ಅನಕಡೆಮಿ ಸಬ್ಸ್ಕ್ರೈಬ್ ಆಗಿ ಈ ಮಾಹಿತಿಯನ್ನು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ಈ ಮಾಹಿತಿಯನ್ನು ಶೇರ್ ಮಾಡಿ ಓಕೆ ಗೈಸ್ ನಿಮಗೆಲ್ಲರೂ ಒಳ್ಳೇದಾಗಲಿ ಈ ಒಂದು ಸೆಷನ್ ನಿಮ್ಗೆ ಎಷ್ಟಾಯಿತು ಅಂತ ಹೇಳಿ ಭಾವಿಸ್ತೀನಿ ಥ್ಯಾಂಕ್ ಯು ಸೊ ಮಚ್ ಬಾಯ್ ದಿಸ್ ಇಸ್ ದನಂತ್ ಸೈನಿಂಗ್ ಆಫ್